ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಏನ್ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ಇನ್ ಮೂರ್ ದಿನದಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಂದ ನಮ್ ರೆಡ್ಡಿ ತುಂಬಾ ಬೆಲೆ ಬಾಳೋ ವಸ್ತು 300 ಕೋಟಿ ರೂಪಾಯಿ ವಜ್ರ ತರ್ತಿದಾನಯ್ಯ. ನೀವ್ ಹೇಗಾದ್ರೂ ಮಾಡಿ
ಡೀಲ್ ಮಾಡಿ ನನಗೆ ತಂದು ಕೊಟ್ಬಿಡಬೇಕು. ಚಿಂತೆ ಬಿಡು ಬಹದ್ದೂರ್, ಡೀಲ್ ಕೊಡೋದ್ ನೀನು. ಫಿನಿಶ್ ಮಾಡಿದ್ವಿ ಮಾಡ್ರನ್ ಪಾಂಡವರು. ಲೇಡೀಸ್ ಜಾಕೆಟ್ ನಲ್ಲಿರೋದೇ ಬಿಟ್ಟಿಲ್ವಂತೆ. ಅಂತದ್ರಲ್ಲಿ ರೆಡ್ಡಿ ಹತ್ರ ಇರೋ ವಜ್ರನ್ ಬಿಟ್ಬಿಡ್ತೀವಾ? ಟೀಕೆ 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 ನೋಡ್ರಪ್ಪ, ನೀವ್ ಡೀಲ್ ಮುಗಿಸಿದ ಮೇಲೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬಾಯ್ ಬಾಯ್. ನಮ್ ಮಳೆ ಅಡ್ಡ ಫಾರ್ಮ್ ಹೌಸ್ ಬಂದಿದೀವಿ. ಹಲೋ, ಇಲ್ಲೋಡ್ರು. ಇಂತ ಫಿಗರು ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಅಬ್ಬಾ ಫುಲ್ ಟೆಂಪ್ಟ್ ಆಗ್ತಿದ್ಯೋ. ಈ ಬೋಡ ಬಾಳೆ ಕಾಮೇಶ್ನಪ್ಪ ಮಾಮು, ಇಲ್ಲೆಲ್ಲಾದ್ರೂ ಒಂದು ತಿದ್ದಿದ್ರೆ ಸೂಪರ್ ಆಗಿರ್ತಿತ್ತು ಮಾಮು. ತಗೊಳ್ಳಿ, ಕುಡಿರಿ ಬುದ್ಧಿ. ಅಲ್ಲಿ ಇಲ್ಲೆಲ್ಲೂ ಸಿಗಲ್ವಾ? ಅದು ಊರಾಚೆ ಇದೆ ಬುದ್ಧಿ, ನಿಮ್ಮಲ್ಲ ಇದೆಯಲ್ಲ ಮಾಲೆ ತಂದ್ರೆ ಅದಲ್ಲ ಇದು ಇದು. ಪೊಲೀಸ್ ಕಾಟ ಜಾಸ್ತಿ ಆಗೋ ಬಿಟ್ಟೈತಪ್ಪು, ಅದೆಲ್ಲ ಆಗಲ್ಲ. ಸುಮ್ನೆ ಇರಲಿ ಮಾಲೆ, ನಿಮಗ್ ಗೊತ್ತಿಲ್ದೆ ಇರೋದ? ಸರಿ, ಫೋನ್ ಕೊಡಿ. ಹೇಳಿ ಮಾಲಿಯವ್ರೆ. ಗಿರಾಕಿಗಳು ಬಂದಿದ್ದಾರೆ, ಒಂದ್ ಒಳ್ಳೆ ಐಟಮ್ ಕಳಿಸ್ಕೊಡಮ್ಮ. ಆಗಲ್ಲ ಮಾಲಿಯವ್ರೆ, ಇವಾಗ ಪೊಲೀಸ್ ಅವ್ರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲೂ ಕಳ್ಸಕ್ ಆಗಲ್ಲ. ನಿಮ್ಗ ಹಾಗೂ ಬೇಕಂದ್ರೆ ಮೂರನೇ ಕ್ರಾಸಿಗೆ ಕಳ್ಸ್ಕೊಡ್ತೀನಿ, ನಿಮ್ಮವ್ರನ್ನ ಕಳಿಸಿ ಪಿಕಪ್ ಮಾಡ್ಕೊಡಿ. ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ, ಬಿಸಿ ಬರ್ತಾನೆ ಇದೆ. ಏನ್ ಮಾಡ್ತಿದ್ದಾಳ, ಒಂದ್ಸರಿ ಫೋನ್ ಮಾಡೋಣ. ಕೈ ಕೊಡ್ಬೇಕಾಗಿ ಟೈಮ್ ಇದು ಬೇರೆ ಸ್ವಿಚ್ ಆಫ್ ಆಗೋಯ್ತಲ್ಲಪ್ಪ. ಸರಿ, ಬೇಗ ಆದ್ರೂ ಹೋಗೋಣ. ಹಲೋ ಜಾಸ್ಮಿ, ಹಲೋ. ಹಲೋ, ನಂಗೆ ಗೊತ್ತಿಲ್ಲ ನೋಡಲ್ಲಿ. ಹ್ಮ್, ನಿಜ ಹೇಳು. ಹ್ಮ್, ಎಲ್ಲಿ ಬಿಟ್ಟಿದ್ಯಾ? ಇಲ್ಲೇ ಬರ ಕೇಳಿದ್ಲು, ಬಟ್ ಅವಳು ಇಲ್ಲ ಸರ್ ಇಲ್ಲಿ. ಹೌದಾ, ಗೊತ್ತಿಲ್ವಾ? ಬಾ ತೋರಿಸ್ತೀನಿ ನಿಮ್ಗೆ. ನಿಮ್ಗೆ ಇವತ್ತು ಹಬ್ಬ ಇದೆ, ಬಾ ಹೊತ್ತು ಒಳಗಡೆ. ಏನೋ ವಿಷಯ ಕೇಳ್ಪಟ್ಟೆ. ರಿಟೈರ್ಡ್ ಕಮಿಷನರ್ ಚಂದ್ರಶೇಖರ್, ಐ ಮೀನ್ ನಿಮ್ ಮಾವನ್ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ರಂತೆ. ಹೌದು ಮೇಡಮ್. ಅಪರಾಧಿನ ಹಿಡಿದ್ರ? ಹೌದು ಮೇಡಮ್, ಹಿಡಿದ್ಬಿಟ್ಟು ಚೆನ್ನಾಗಿ ತರ್ಕಿದ್ದೀನಿ ಮೇಡಮ್. ಬಟ್ ಸಾರಿ ಮೇಡಮ್, ಎಷ್ಟು ಹೊಡೆದ್ರು ಅವಳು ಎಲ್ಲಿಂದ ಬಾಯಿ ಬಿಡ್ತಾ ಇಲ್ಲ ಮೇಡಮ್. ಒಂದು ನಿಮಿಷ ಮೇಡಮ್, ಅವನ್ನ ಕರ್ಕೊಂಡು ಬರ್ತೀನಿ. ಎದ್ದಲ್ಲ. ನೀವು ಕಾರ್ತಿಕ್ ಅಲ್ವಾ? ಓ ಮೈ ಗಾಡ್, ಇನ್ಸ್ಪೆಕ್ಟರ್ ಏನಿದು, ಇವ್ನ ಈ ತರ ಹೊಡೆದಿದ್ದೀರಲ್ಲ, ಸತ್ಕಿತ್ ಹೋದ್ರೆ ಏನ್ರಿ ಗತಿ? ಹ್ಯೂಮನ್ ರೈಟ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಸಾರಿ ಮೇಡಮ್, ಅದು ನಾನು ಮದ್ವೆ ಆಗೋ ಹುಡುಗಿ. ಶೋ,
ಮದ್ವೆ ಆಗಬೇಕಾಗಿರೋ ಹುಡುಗಿ ಮಾವನ ಮಗಳು ಇದನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಳಿ. ಸಾರಿ ಮೇಡಮ್. ಕಾರ್ತಿಕ್ ಏನಿದು, ನಾನು ನಿಮ್ಮ ಏರಿಯಾದಲ್ಲೇ ಇರೋದು, ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಜನ ನಿಮ್ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ, ನೀವೆಂಥ ಕೆಲಸ ಮಾಡಿದ್ದೀರ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳಿ, ಆ ಹುಡುಗಿ ಏನಾದ್ಲು? ಇಲ್ಲಿ ಏನ್ ನಡೀತು ಅನ್ನೋ ವಿಷಯ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ನಾನು ಜಸ್ಮಿನ್ ಲವ್ ಮಾಡಿದ್ದು ನಿಜ, ಪ್ರಾಣಿಗಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೆ ಮೇಡಮ್. ಅವಳೇ ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಬರಕ್ ಹೇಳಿದ್ದು ಮೇಡಮ್, ಅಲ್ಲಿಗೂ ಹೋದೆ. ತಲೆನೇ ಕೆಟ್ಟೋಗ್ಬಿಟ್ಟಿದ್ದೆ ಮೇಡಮ್. ಅಷ್ಟೊತ್ತಲ್ಲಿ ಪೊಲೀಸರು ಬಂದ್ರು, ಪರಿಸ್ಥಿತಿ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ನಾನೇನ್ ಮಾಡ್ಲಿ, ಕಾನೂನಿಗೆ ಸಾಕ್ಷಿ ತುಂಬಾ ಮುಖ್ಯ. ಸಾಕ್ಷಿ ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಕೈಲಾದ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಲುಕ್ ಇನ್ಸ್ಪೆಕ್ಟರ್, ನಿಮಗ್ ನಾನು ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ನೀವ್ ಇವ್ರ ಮೇಲೆ ಕೈ ಮಾಡಿದ್ರೆ ನಾನ್ ನಿಮ್ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗತ್ತೆ. ಮೈಂಡ್ ಇಟ್. ಓಕೆ ಮೇಡಮ್. ನಡೆ ಮತ್ತದೆ ಪಿಕ್ ಪಾಕೆಟ್ ಕೇಸ. ನಮಸ್ಕಾರ ಸರ್. ಏನು ಅದೇ ಪಿಕ್ ಪಾಕೆಟ್ ಕೇಸ? ಅಯ್ಯೋ ಸುಮ್ನೆ ಇರಿ ಸರ್, ಇವಾಗೆಲ್ಲ ಜನ ತುಂಬಾ ಹುಷಾರಾಗ್ಬಿಟ್ಟವ್ರೆ, ಪರ್ಸ್ ಅಲ್ಲಿ ದುಡ್ಡೆ ಇಕ್ಕಲ್ಲ ಅಂತಾರೆ. ನನ್ನ ಹಾರ್ಟ್ ಸ್ವೀಟು, ಅವಳು ಕಾಚ ತುಂಬಾ ಘಾಟು. ಇವನೇನ್ ಸರ್ ಒಳ್ಳೆ ಉಮೇಶ್ ರೆಡ್ಡಿ ತರ ಅವನೇ, ಯಾರೋ ಒಳ್ಳೆ ಸೈಕೋ ಜೈಶಂಕರ್ ತರ ಅವನೇ, ಬೇಜಾನ್ ವಾಂಚ್ಬಿಟ್ಟವ್ರೆ. ಏನ್ ಗುರು, ಫುಲ್ ಬ್ಲಡ್ ಮಸಾಜಾ? ಏನ್ ಕೇಸು, ಮರ್ಡ್ರಾ ಇಲ್ಲ ರೇಪಾ ಇಲ್ಲ ಪಿಕ್ ಪಾಕೆಟಾ? ಏ ಪಿಕ್ ಪಾಕೆಟ್ ನನ್ನನ್ ಬಿಟ್ರೆ ಇನ್ಯಾರು ಇಲ್ಲ. ಗುರು ನೀನ? ಏನಾಯ್ತು ಗುರು, ಯಾವ ಕೇಸು, ಯಾರು ಹೊಡೆದಿತ್ತು? ಲವ್ ಮ್ಯಾಟರ್. ಲವ್ ಮ್ಯಾಟ್ರಾ? ಏನ್ ಲವ್ ಮಾಡ್ದೆ ಗುರು ಅಂತದ್ದು? ಕಣ್ಣಿಗೆ ಕಾಣದೆ, ಕಲ್ಪನೆಗೂ ಸಿಗದೆ, ಕಣ್ಮುಂದೆ ಬಾರದೆ, ಕನಸಲ್ಲಿ ಬಂದು ಕಚಗುಳಿ ಇಡುತ್ತದೆ. ಸದಾ ಹರಿಯುವ ಸ್ವಾತಿ, ಸಾವಿಲ್ಲದ ಸಾಗರದಂತಹ ಪ್ರೀತಿ ಯಾರ ಮೇಲಾದರೂ ಯಾವಾಗ ಬೇಕಾದರೂ ಹುಟ್ಟಬಹುದು, ಅದೇ ರೀತಿ ನನ್ನ ಮನಸ್ಸಲ್ಲೂ ಹುಟ್ಟಿತು. ಏಯ್ ಕೋತಿ, ಏನಿದ್ ಅವತಾರ? ಸ್ಕೂಲ್ಗೆ ಹೋಗ್ತಿದ್ಯಾ ಇಲ್ಲ ಫ್ಯಾಷನ್ ಶೋಗೆ ಹೋಗ್ತಿದ್ಯಾ? ನೋಡೋಣ. ಸುಮ್ ಸುಮ್ನೆ ಕಾಲ್ ಕೆರ್ಕೊಂಡು ನನ್ನ ಹತ್ರ ಜಗಳಕ್ಕೆ ಬರ್ಬೇಡ. ಕಣ್ಣ ಗ್ಲಾಸ್ ಹಾಕೊಂಡು ಸ್ಕೂಲ್ ಡ್ರೆಸ್ ಹಾಕೊಂಡು ಸ್ಕೂಲ್ಗಾದ್ರೂ ಹೋಗ್ತೀನಿ, ಫ್ಯಾಷನ್ ಶೋಗಾದ್ರೂ ಹೋಗ್ತೀನಿ, ಹಂದಿ ತರ ಸ್ಲೋ ಆಗಾದ್ರೂ ಹೋಗ್ತೀನಿ. ಅದೆಲ್ಲ ನಿಂಗೆ ಯಾಕೆ? ಸುಮ್ನೆ ಬಾಯಿ ಮುಚ್ಕೊಂಡು ಇದ್ಬಿಡು, ಬಂದ್ರೆ ಹೋಗೋಣ. ಇವಳು ನನ್ನ ತಂಗಿ, ನಾನು ಇವಳು ಅಣ್ಣ. ಕಾವೇರಿ, ನಿಮ್ಮ ಅಣ್ಣ ನೋಡೋಕೆ ಸೂಪರ್ ಆಗಿದ್ದಾನ್ ಕಣೆ. ಏನೇ ನಮ್ಮ ಮದ್ಕೆ ಹಾಕೋ ಪ್ಲಾನ್ ಮಾಡ್ತಿದ್ಯಾ? ನೀನ್ ಪರ್ಮಿಷನ್ ಕೊಟ್ರೆ ಓಕೆ. ಏನ್ರೋ ಬೆಳಗ್ಗೆ ಬೆಳಗ್ಗೆ ಅಡ್ಡಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ರಾ? ಲೈನ್ ಮೇಲೆ ಹೋಗ್ಲಿಲ್ವಾ? ಕ್ಲೈಮೇಟ್ ಸರಿ ಇಲ್ಲ ನಾವು. Why?
ಈ ಮನೆ ನಮಗ್ ತುಂಬಾ ಇಷ್ಟ ಆಯ್ತಪ್ಪ. ಓನರ್ ಹತ್ರ ಮಾತಾಡಿ ಬಾಡಿಗೆ ಎಷ್ಟು ಏನು ಅಂತ ಕೇಳಿ ಈ ಮನೆ ನಮಗ್ ಕೊಡ್ಸ್ಬಿಡಪ್ಪ. ಓಕೆ ಸರ್, ಬರ್ತೀನಿ ಬರ್ತೀನಮ್ಮ. ಕಾರ್ತಿಕ್, ಈ ಮನೆ ನೋಡಿದ ತಕ್ಷಣ ನನಗೆ ನನ್ನ ತವ್ರ ಮನೇನೆ ಟ್ಯಾಪ್ಕ ಬಂದ್ಬಿಡ್ತು ಕಣ. ನೀನ್ ಮದ್ವೆ ಆದ ತಕ್ಷಣ ಈ ಮನೆಗ್ ಬಂದ್ಬಿಡೋಣಪ್ಪ. ಅಮ್ಮ ಏನ್ ಹೇಳ್ತಿದ್ಯಮ್ಮ, ಈ ಮುಖಕ್ಕೆ ಯಾರಮ್ಮ ಹೆಣ್ಣು ಕೊಡ್ತಾರೆ? ಏಯ್ ಕೋತಿ, ಏನಂದೆ? ನನ್ ಮುಖಕ್ಕೆ ಯಾರು ಹೆಣ್ಣು ಕೊಡ್ತಾರ? ಬಾ, ನಿನ್ಗೆ ಅದರ ಕೋತಿನ ತಂದು ಮದ್ವೆ ಮಾಡಿಸ್ತೀನಿ, ನೋಡ್ತಿರು. ನೀನ್ ಕಟ್ಟಕ್ಕಿಂತ ಮುಂಚೆನೆ ನಾನೇ ಯಾರನ್ನಾರು ಕಟ್ಕೊಂಡು ಓಡ್ ಹೊಟ್ಟೋಗ್ತೀನಿ. ಏನ್ ಮಾತಾಡ್ತಾ ಇದ್ಯಾ? ಮತ್ ನೋಡಮ್ಮ. ಯಾಕೋ ಸುಮ್ನೆ ನೋಯಿಸ್ತಾ ಇದ್ಯಾ? ಬಿಡ, ನಡೆಯಪ್ಪ, ಹೋಗೋಣ. ಮನೆ ಬಂತಿಯಲ್ಲ, ಹೇಳ್ಕೊಳ್ರಿ. ಬೇಗ ಇಳಿಯಮ್ಮ, ಜಾಗ ಬಿಡಮ್ಮ. ಇದೇನಾ ಮನೆ? ಇದೇ ಮನೆ. ಡೆಲ್ಲಿ ಮನೆನೇ ಚೆನ್ನಾಗಿತ್ತು, ಇದೊಂದ್ ಚೂರು ಚೆನ್ನಾಗಿಲ್ಲ. ಇನ್ಯಾವ ತರ ಮನೆ ಬೇಕು ನಿನ್ಗೆ?
ಹೇಗೆ ಅಂತಾರೆ ನೋಡಕ್ಕೆ ಸುಮಾರಾಗಿದ್ದಾಳೆ, ನನ್ನಷ್ಟೇನು ಇಲ್ಲ. ಬಿಡಪ್ಪ, ನಿಜ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅಲ್ಲ ಮಂಗಳ, ನಿನ್ನಂತ ಮಂಗಳಮುಖಿಯರು ರೋಡ್ ರೋಡ್ ತಿರುಗಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾರಲ್ಲ, ಮತ್ತೆ ನೀನ್ ಯಾಕೆ ಆತರ ಬದುಕಬಾರ್ದು? ಕೇಳೋ ಅಭ್ಯಾಸ ನಮ್ ಫ್ಯಾಮಿಲಿಲೇ ಇಲ್ಲ. ಕೇಳಿ ಕೇವಲ ಆಗೋದ್ಕಿಂತ ದುಡಿಯೋದೇ ಬೆಸ್ಟ್ ಅಲ್ವಾ ಕಾರ್ತಿಕ್? ಸೂಪರ್ ಮಂಗು. ಡೆಲ್ಲಿಯಿಂದ ಬಂದಿದ್ದಕ್ಕೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಮನೆನೆ ಸಿಕ್ತು ಬಿಡಿ. ಏನು ನಿಂದು? ಅಮ್ಮ, ನಾನು ಐಸ್ ಕ್ರೀಮ್ ತಗೋಬೇಕು, ಕಾಸು ಕೊಡು. ಐಸ್ ಕ್ರೀಮ್ ಚಿಪ್ಸ್ ಎಲ್ಲ ತಿಂದು ಹೇಗಾಗಿದ್ಯಾ ನೋಡು. ಅಮ್ಮ, ನನ್ನ ಹತ್ರ ಇಲ್ಲ, ನಿಮ್ಮ ಅಪ್ಪನ ಕೇಳಿ ಹೋಗೋ. ಅಪ್ಪ, ಮನೆ ಮುಂದೆನೆ ಅಂಗಡಿ, ಒಳ್ಳೆ ಇನ್ಕಮ್. ಒಂದ್ ವಾರಕ್ಕೆ ಐಸ್ ಕ್ರೀಮ್ ಪ್ರಾಬ್ಲಮೇ ಇರಲ್ಲ. ಅಬ್ಬಾ, ಚಾಲಿನೋ ಚಾಲಿ. ಹಳೆ ಪಾತ್ರೆ ಹಳೆ ಕಬ್ಬಿಣ ಇದ್ರೆ ಸಾಕು, ಲೈಫು ಜಾಲಿ. ಯಾರೀ ಕ್ರ್ಯಾಕು ತಗೊಳ್ರಿ. ಅಲ್ಲ, ಸ್ವಲ್ಪ ವಯಸ್ಸಾಗಿ ಗಂಭೀರವಾಗಿರೋದು ನಿಮ್ಮಪ್ಪ, ಸ್ವಲ್ಪ ಆಂಟಿ ತರ ಇರೋದು ನಿಮ್ಮಮ್ಮ, ಇನ್ನೊಬ್ರು ಇರ್ಬೇಕಲ್ಲ. ಹಲೋ, ನೀವ್ ಏನ್ ಕೆಳಕ್ ಬರ್ತಾ ಇದ್ದೀರಂತ ನಂಗೆ ಚೆನ್ನಾಗ್ ಗೊತ್ತಾಯ್ತು. ನಮ್ಮಪ್ಪ ಯಾರ್ ಗೊತ್ತಾ? ರಿಟೈರ್ಡ್ ಪೊಲೀಸ್ ಕಮಿಷನರ್. ಅಪ್ಪು ಪಿಕ್ಚರ್ ಯಾಕೋ ನೆನ್ಪಿಗ್ ಬರ್ತಾ ಇದೆ. ಅಯ್ಯೋ, ತಗೊಳಪ್ಪ. ಇದೇನಿದು? ಅಲೋ, ಇದೆಲ್ಲ ಸಾಕಾಗಲ್ಲಮ್ಮ, ಇನ್ನ 10 ರೂಪಾಯಿ ಕೊಡು. ಹಾಲ್ ಕುಡಿದ್ಬಿಟ್ಟು ಮಲ್ಕೊ. ಅದೆಲ್ಲೋ ಕಳ್ದೋಯ್ತಮ್ಮ. ನಮ್ಮಅಮ್ಮ ಎಷ್ಟು ಪ್ರೀತಿಯಿಂದ ನನ್ನ ಕಾಲ್ ಚೈನ್ ಕೊಡ್ಸಿದ್ರು, ಅದನ್ನ ಎಷ್ಟು ಜೋಪಾನ ಕಾಪಾಡ್ಕೊ ಬಂದಿದ್ದೆ. ನಿನ್ನ ಕೊಟ್ಟು ಎರಡೇ ದಿನ ಕಳ್ದ ಹಾಕ್ಬಿಟ್ಟಿಯಲ್ಲೇ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಬೆಳಗ್ಗೆ ಬೇಗ ಎದ್ದು ಓದ್ಕೋ, ಮೋಟನ್ ನೋಡಿ ಕಲಿ. ಇವ್ಳೋದು ಆಟಕ್ಕೆ ಮೆಡಿಕಲ್ ಬೇರೆ ಕೇಳು. ಅಮ್ಮ ಯಾವಾಗ್ಲೂ ನನ್ಗೆ ಬೈತಾ ಇರ್ತಾರೆ, ಆ ಮೋಟು ಮಾತ್ರ ಏನು ಹೇಳಲ್ಲ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಕ್ಸಾಮ್ ಓದ್ಕೊಂಡು ಫಸ್ಟ್ ರ್ಯಾಂಕ್ ಬರ್ತೀನಿ. ಹ್ಮ್
ಹಾಕೊಂಡ್ರು ಸ್ವೀಟ್ 16 ಬಾಬಾ ಇಲ್ಲಿ ಬಿಟ್ರು ಅಯ್ಯೋ ಕಾರ್ತಿಕ್ ಕಾರ್ತಿಕ್ ಏನ್ ಮಾಡಿ ನೋತಾರ ನಿನ್ ತೆಂಗಿನ ರೇಗ್ಸ್ತದರೆ ಕಣು ಕಾರ್ತಿಕ್ ಹುಷಾರು ನಮ್ ಬಾಡಿ ಸೈಜ್ ಎಲ್ಲ ದೊಡ್ಡದಾಗ್ತದೆ ಮಾಮ ಲೋಫರ್ ನೋಡ ಮಚ್ಚ ಲೋಫರ್ ಗಳಂತ ನಾವು ಬ್ಯಾಕ್ ಚೈನ್ ಇದೆ ಅಂದ್ರೆ ನಿನ್ನ ಫ್ರಂಟ್ ಎಂಗಿರುತ್ತೆ ಸಬ್ ಇನ್ಸ್ಪೆಕ್ಟರ್ ರೀಸೆಂಟ್ ಆಗಿ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದ್ದಾನೆ ಅಲ್ಪ ಸ್ವಲ್ಪ ಕನ್ನಡ ಮಾತಾಡೋ ಕಾಮಿಡಿ ಪ್ಲೀಸ್ ಏನು ಮಾಡ್ತಾ ಇದ್ದೀರಾ ನಮ್ದು ಮಕ್ಕಳ ಹೋಗ್ರ ಹೋಗ್ರ ಹೋಲಿ ಮಾಡ್ತಾರಂತೆ ಹೋಲಿ ಹೋಗ್ರ ಹೋಗ್ತೀರಾ ಇಲ್ಲ ಹೋಗ್ರ ಹ
ಹಲೋ ಮಗನೇ, ನಮ್ಮೆಲ್ಲ ಕೈ ಮಾಡ್ಬಿಟ್ಟಿಯಲ್ಲ, ನಾವೇನ್ ಮಾಡ್ತೀವಿ ನೋಡ್ಕೋ. ನೀವು ಹೇಳಿ ಸರ್. ಪೊಲೀಸ್ ಪವರ್, ಪೊಲಿಟಿಷಿಯನ್ ಪವರ್, ಈ ಪೊಲಿಟಿಕಲ್ ಪವರ್ ಇಟ್ಕೊಂಡು ನೀನ್ ಏನ್ ಮಾಡ್ತೀವಿ ನೋಡಲ್ಲ. ಆರಡಿ ಮೂರಡಿ ಜಾಗ ಫಿಕ್ಸ್ ಮಾಡ್ಕೋ. ದೇಶ ಕಾಯೋ ಪೊಲೀಸು, ದೇಶ ಆಳೋ ಪೊಲಿಟಿಷಿಯನ್ನು, ದೇಶ ಹಾಳು ಮಾಡೋ ಪೋಲಿಗಳು. ಯಾವತ್ತಿದ್ರು ನಿಮ್ ಸಾವು ನನ್ ಕೈಲೆ ಕಂಡ್ರು. ಈಗ ಬಂದೆ ಸರ್, ಈಗ ಬಂದೆ. ನೋಡಿಗ ಅಯ್ಯೋ, ಸಾರಿ. ಬೊಂಬೆಯಂತೆ ಮುಖದ ಕೃತಿ. ಹ್ಯಾಪಿ ಹೋಳಿ. ಏ ಜಾಸ್ಮಿನ್, ಅಂದರೋ ಬೇಟಿ. ತೂ ಅಂದರಾವೋ. ಜಾಸ್ಮಿನ್, ಜಾಸ್ಮಿನ್, ನನ್ನ ಎದೆಯ ದೀಪ. ಓ ಜಾಸ್ಮಿನ್, ಜಾಸ್ಮಿನ್, ನನ್ನ ಖುಷಿಯ ರೂಪ. ಬೆಳಗ್ಗೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀರಾ? ಬನ್ನಿ. ಹಳೆ ಬ್ಯಾಲೆನ್ಸ್ ತಂದ್ರ ನಾಳೆ ತರ್ತೀರಣ್ಣ. ಅಪ್ಪ ದೇವ್ರೆ. ಬೇರೆ ಆನ್ ಆಗ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು? ಬೆಳಗ್ಗೆ ಬೇರೆ ಬೇಗ ಎದ್ದೇಳ್ಬೇಕು. ಅಯ್ಯೋ ದೇವ್ರಿ, ಇವತ್ ಬೆಳಗ್ಗೆ ಸೌಂಡ್ ಆಗಿರೋ ತರ ನಾಳೆನೂ ಸೌಂಡ್ ಆಗ್ಲಪ್ಪ. ಟೈಮ್ ಎಷ್ಟಾಯ್ತು?
ಅಯ್ಯೋ 9 ಗಂಟೆನಾ? ಊರಲ್ಲಿ ಇಲ್ದಿರೋ ಕಸ ಎಲ್ಲ ಇಲ್ಲೇ ಇದೆ. ಹಲೋ ರೀ. ಹ ಇಲ್ಲಿ ನೋಡಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ನಿಮ್ ಅಂಗಡಿ ಬಾಗಿಲು ತೆಗಿತೀರಾ? ನಾನು ನೋಡ್ಕೊಳ್ಳ. ಪ್ರತಿರೂಪ ಇವಳನ್ನು ಬರೆದಂಗಿದೆ,
ಅದು ಮಳೆದಿಲ್ಲ ಬಣ್ಣಗಳ ಚಿತ್ತಾರವೇ ಭ್ರಮೆಯಲ್ಲಿರೋ ಭ್ರಮರಗಳ ನೆನಪುಗಳು ನೀನಲ್ಲವೇ ಭ್ರಮರಿಗಳ ಕೋಟೆಯಲ್ಲಿ ಪ್ರತಿನಿಡಿತ ನೀನಲ್ಲವೇ ಯಾಕಿಂಗೆ ಯಾಕಿಂಗೆ ಮನಕ್ಕೆ ಜ್ವರ ಇದು ಪ್ರೀತಿನೇ ಇರಬೇಕು ಅನ್ನೋ ಥರ அவள் யாரு கொத்தில்ல மிடியோ மனா நாளே நின் பர்த்டே அதுக்கே விக்னேஷ் சீரை தன் கொட்டிதானே இதுன்னே உட்கோ ஆயிட்டா Next ball is 6 shot pili. Abba devre 6 shot pili. Yes, 6 shot pili. Yes, yay! It's a sixer. It's out of the ground. Yay, yay, yay. Hey! Yes. Abba, win adru. Motu? Kaas beka? Beko, beko. Alludu? Adun thogond hogi, scrap angduru kotpidu. Dut thogo. Ey, kooth kodo. Aur ghog bittu, nale nan birthday anta heli. Ganeshan gudi barak heltiya? Idem nan ಇಲ್ಲೇನೋ ನಡೀತಾ ಇದೆ ನಡೀಲಿ ನಡೀಲಿ ಕೊನೆಗೊಂದ್ ದಿನ ಸುಸ್ತಾಗಿ ಕೆಳಗಡೆ ಬೀಳ್ಲೇಬೇಕು ಎಲ್ಲ ನೀವ್ ಮುನೋದು ನಿಂಗೆ ಕೇಳ್ತಾ ಇರೋದು ಅಯ್ಯೋ ಒಳ್ಳೆ ಹುಷಾರ್ ಮಕ್ಕಳು ಸಮಸ ಆಯ್ತಪ್ಪ ಇವ್ರು ಬಿಸ್ನೆಸ್ ಮಾಡ್ಬೇಕು ಅಂತ ನಾನು ಅಲ್ಲಿಂದ ನಡ್ಕೊಂಡ್ ಬಂದ್ರೆ ಅಯ್ಯೋ ಇನ್ನೆಷ್ಟು ಕೊಡ್ತಾರ ಅದಕ್ಕೆ ನಮ್ಮ ಅಕ್ಕ ಏನೋ ಹೇಳ್ಬೇಕು ಅಂತ ಹೇಳಿದ್ಲು ಹೌದಾ ಏನ್ ವಿಷಯ ಪೊಲೀಸ್ ಮಗ ಅಲ್ವಾ ಲಂಚದ ಬುದ್ಧಿ ಎಲ್ಲಿ ಹೋಗುತ್ತೆ ತಗೋ ಏಯ್ ನಾವೆಲ್ಲ ಪೊಲೀಸ್ ಫ್ಯಾಮಿಲಿ ಅಮ್ಮ ಹಂಗಲ್ಲ ಕೈಯಲ್ಲೆಲ್ಲ ತಗೊಳಲ್ಲ ಇಲ್ಲಿ ಇಲ್ಲಿಡು ಹೌದು ಅಕ್ಕ ಏನ್ ಹೇಳಿದ್ಲು ನಾಳೆ ನಮ್ಮ ಅಕ್ಕಂದು ಬರ್ತಡೇ ಅಂತೆ ನೀನು ಗಣೇಶ ದಿವಸದಲ್ಲಿ ಮೀಟ್ ಆಗ್ಬೇಕಂತೆ ಏನ್ ಸರ್ ನೀವು ಒಳ್ಳೆ ಲವ್ ಸ್ಟೋರಿ ಕೇಳುವಾಗ ಒಳ್ಳೆ ಶಿವ ಪೂಜೆಲಿ ಕರಡಿತರ ಬಂದ್ಬಿಟ್ರಿ ನಿಮ್ಗೆಲ್ಲ ಒಂದ್ ಲವ್ ಸ್ಟೋರಿ ಮುಚ್ಕೊಂಡ್ ತಿನ್ರಲೇ ಆಯ್ತು ಮುಂದೇನಾಯ್ತು ಗುರು ನಿನ್ ಲವ್ ಸ್ಟೋರಿ ಜಾಸ್ಮೀನ್ ಅವತ್ತು ಸಿಕ್ಕಿದ್ಲ ನಿನ್ ಲವ್ ಮ್ಯಾಟ್ರ್ ಅವಳಿಗೆ ಹೇಳಿದ್ಯಾ ನನ್ ಲೈಫ್ ಅಲ್ಲಿ ಅವತ್ತಿನ ದಿನಾನ ನಾನು ಯಾವತ್ತೂ ಮರೆಯಲ್ಲ ಭಾವನೆಗಳನ್ನ ಬಲವಂತವಾಗಿ ಬಚ್ಚಿಟ್ಟಿದ್ದೆ ಅವತ್ತು ಡಿಸೈಡ್ ಮಾಡಿದೆ ಹೇಗಾದರೂ ಬಚ್ಚಿಟ್ಟಿರೋ ಭಾವನೆಗಳನ್ನ ಅವಳ ಮುಂದೆ ಬಿಚ್ಚಿಡಬೇಕು ಅಂತ ಅವಳು ನನಗೋಸ್ಕರ ಮೊದಲೇ ಬಂದು ಕಾಯ್ತಾ ಇದ್ಲು
ಸಾರಿ ಸ್ವಲ್ಪ ಲೇಟ್ ಆಯ್ತು. ಇವನೇನ್ ದೊಡ್ಡ ಕಲೆಕ್ಟರ್ ಇಟ್ಕೊಂಡಿರೋ ಮಾತ್ರ ಹೀರೋ ತರ. ಹ್ಯಾಪಿ ಹ್ಯಾಪಿ ಹುಟ್ಟಿದ್ದೆ. ಥ್ಯಾಂಕ್ಸ್. ಇದು ನಾನು ನಿನ್ನಿಂದ ಎಕ್ಸಾಮಲ್ಲಿ ಪಾಸ್ ಆಗಿದ್ದಕ್ಕೆ. ಮತ್ತೆ ಮತ್ತೇನಿಲ್ಲ, ಇದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಓಕೆ ಬಾಯ್. ಏನಾಯ್ತು ಕಾರ್ತಿಕ್? ಜಸ್ಮಿನ್, ನೀನ್ ನಿಜವಾಗ್ಲೂ ಇಷ್ಟಪಡ್ತಿದ್ಯಾ? ಯಾಕೆ ಹಿಂಗ್ ಕೇಳ್ತಾ ಇದೀಯ ಕಾರ್ತಿಕ್? ಏನಿಲ್ಲ, ನಾನ್ ನೋಡಿದ್ರೆ ಸಾಧಾರಣ ಗುಜರಿ ಅಂಗಡಿಲಿ ಕೆಲಸ ಮಾಡೋನು, ನೀನ್ ನೋಡಿದ್ರೆ ಕಮಿಷನರ್ ಮಗಳು. ನಾನು ಲೋ ಕ್ಲಾಸ್ ಹುಡುಗ, ನೀನು ಹೈ ಕ್ಲಾಸ್ ಹುಡುಗಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮುರಳಿ ಗೊತ್ತಲ್ಲ ನನ್ನ ತಮ್ಮ. ಗೊತ್ತು. ಅವನು ಯಾಕೆ ಹುಚ್ಚ ಆದ ಗೊತ್ತಾ? ಗೊತ್ತಿಲ್ಲ. ಅವನು ನನ್ನ ತರಾನೆ ಖುಷ್ ಖುಷಿಯಾಗಿ ಲವ್ ಮಾಡ್ತಿದ್ದ. ಎಲ್ಗುರು ಜಿಪ್ಪು, ರಕ್ತ ಕಣ್ಣಿರೋ ಫಿಲಮ್ ಅಲ್ಲಿ ಕೆರ್ಕೊಳ್ಳೋದ್ರಲ್ಲಿ ಸುಖ ಇದೆ ಅಂತ ಹೇಳಿದ್ರು, ಹುಚ್ಚ ಒಯ್ಯೋದ್ರಲ್ಲೂ ಇಷ್ಟೊಂದು ಸುಖ ಇದೆ ಅಂತ. ಗೊತ್ತಿಲ್ವೋ ಏನೋ. ಹಲೋ ಹಲೋ ಮಿಸ್ಟರ್. ಏನ್ರಿ? ಅಲ್ಲ ರೀ, ನೋಡಕ್ ಇಷ್ಟೊಂದ್ ಡೀಸೆಂಟ್ ಆಗಿದ್ದೀರಾ, ಪೋಸ್ಟರ್ ಮೇಲೆ ಏನ್ ಬರ್ದಿದೆ ಅಂತ ನೋಡಕ್ಕಾಗಲ್ವಾ? ಓದಕ್ಕೂ ಬರಲ್ವಾ? ನಿಮ್ಮಂತವ್ರು ಇರೋದ್ರಿಂದಲೇ ಈ ಬೆಂಗಳೂರು ಕೊಳ್ತು ನಾರ್ತಿದೆ. ರೇ ರೇ ರೇ, ಏನ್ರಿ ನೀವು ಬಿಟ್ರೆ ಮಾತಾಡ್ಕೊಂಡು ಹೋಗ್ತಿದ್ದೀರಾ? ಇಲ್ಲಿ ನೋಡ್ರಿ, ತಮಿಳ್ನಾಡ್ಗ್ ಹೋಗೋ ಕಾವೇರಿನ ತಡಿಬೋದು, ಕಣ್ಣಲ್ಲಿ ಬರೋ ಕಣ್ಣೀರ್ನೂ ತಡಿಬೋದು, ಅರ್ಜೆಂಟ್ ಫಾರಿನ್ ಹೋಗೋದನ್ನು ತಡಿಬೋದು. ಇವ್ರಿನ್ ಅದ್ ಹೆಂಗ್ರಿ ತಡಿಯಕ್ ಆಗತ್ತೆ? ಅಷ್ಟೊಂದ್ ಅರ್ಜೆಂಟ್ ಆದ್ರೆ ಪಬ್ಲಿಕ್ ಬಾತ್ರೂಮ್ ಹೋಗಿ, ಇಲ್ಲಿ ಈ ತರ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಿರಲ್ಲ. ಅಮ್ಮ ತಾಯಿ, ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ, ಬಿಟ್ಬಿಡಿ ಪ್ಲೀಸ್. ಸರಿ ಸರಿ, ಹಂಗ್ ಬನ್ನಿ ದಾರಿಗೆ ಕೊಡೆ. ಏನ್ರಿ ಇದು? ಏಲ್ ಬಿದ್ದೋರ್ ತರ ಎಗ್ರಾಡ್ಬೇಡಿ. ಏನ್ರಿ ಇವಾಗ ಈ ಶರ್ಟ್ ಎಷ್ಟ್ ಗೊತ್ತೇನ್ರಿ? 2,000 ರೂಪಾಯಿ. ಈ ಪ್ಯಾಂಟ್ ಎಷ್ಟ್ ಗೊತ್ತೇನ್ರಿ? 3,000 ರೂಪಾಯಿ. 3,000 ರೂಪಾಯಿ. 15 ರೂಪಾಯಿ ಕಾಚೆ ಕಾಣಿಸ್ತಿದೆ, ಫಸ್ಟ್ ಜಿಪ್ ಹಾಕೊಳ್ಳಿ. ಇವತ್ ಆಗೋದ್ವಿ ಅಷ್ಟೇ. ಏನಿದು? ಐ ಲವ್ ಯು. ಈ ಶೆಟ್ಟಿ ಹೃದಯ ತಟ್ಟಿ ನನ್ನ ಪ್ರೀತಿನ ಹೂವಿನ ಬುಟ್ಟಿ ಮಾಡ್ತಾಳೆ ಅನ್ಕೊಂಡಿದ್ದೀನಿ. ಕಸು ತೊಟ್ಟಿ ಮಾಡ್ಬೇಡ. ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ. ಲವ್ ಲುಂಗಿ ತರ, ಹೊರಗಿದ್ದು ಲುಕ್ ಆಗಿರುತ್ತೆ, ಆದ್ರೆ ಯಾವಾಗ ಬೇಕಾದ್ರೂ ಉದುರೋಗ್ಬೋದು. ಫ್ರೆಂಡ್ಶಿಪ್ ಅನ್ನೋದು ಕಾಚ ತರ, ಒಳಗಿದ್ದು ಫಿಟ್ ಆಗಿರುತ್ತೆ. ಆಯ್ತು ಸ್ವಾಮಿ, ಹೋಗೋಣ. ಹಂಗೂ ಹಿಂಗೂ ಏನೋ ಡೈಲಾಗ್ ಹೇಳಿ ಅವಳನ್ನ ಪಟಾಯಿಸ್ಬಿಟ್ಟ. ಅದ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿವಸಗಳಾದ್ಮೇಲೆ ಒಂದಿನ ಅವಳೊಬ್ಳೆ ಪಾರ್ಕ್ ಹತ್ರ ವೇಟ್ ಮಾಡ್ತಾ ಇದ್ಲು. ಅಪ್ಪ ಅಮ್ಮ ಫೋರ್ಸ್ ಮಾಡಿ ನನ್ನ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಪ್ಲೀಸ್ ನನ್ನ ಮರ್ತ್ ಬಿಡು ಮುರಳಿ, ಪ್ಲೀಸ್. ಕಾವ್ಯ ನಿಂತ್ಕೋ. ಕಾವ್ಯ ಕಾವ್ಯ, ನಮ್ ಪ್ರೀತಿ ಯಾರು ಏನು ಮಾಡಕ್ ಆಗಲ್ಲ. ಕಾವ್ಯ ಕಾಲು ಬಿಡ್ತಿ. ಕಾವ್ಯ ಏನ್ ಮಾಡ್ತಿದ್ಯಾ? ಪ್ಲೀಸ್ ಅರ್ಥ ಮಾಡ್ಕೋ. ಕಾವ್ಯ ಬಿಡ್ಬೇಡ, ನನ್ ಬಿಟ್ಟು ಹೋಗ್ಬೇಡ. ಕಾವ್ಯ ಪ್ರೀತಿ ಮಾಡಿ ಇನ್ನೊಬ್ಬರನ್ನ ಮದ್ವೆ ಆಗೋ ಹುಡುಗಿ ನಾನಲ್ಲ. ನಮ್ಮ ಮನೇಲಿ ಒಪ್ಪಿಲ್ಲ ಅಂದ್ರೂ ನಾನು ನಿನ್ ಜೊತೆ ಬರ್ತೀನಿ. ನನ್ ಜೀವ ಹೋದ್ರೂ ನಾನು ನಿನ್ ಕೈ ಬಿಡಲ್ಲ ಕಾರ್ತಿಕ್. ನೀನೇನಾದ್ರೂ ನನ್ ಕೈ ಬಿಟ್ರೆ ಮುರಳಿ ಹೋದ ಜಾಗದಲ್ಲಿ ನಾನು ಹೋಗ್ಬೇಕಾಗುತ್ತೆ. ನಾನು ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ನಾಳೆ ದೇವಸ್ಥಾನದಲ್ಲಿ ಮತ್ತೆ ಮೀಟ್ ಆಗೋಣ. ಜಸ್ಮಿನ್.
ಕೊಟ್ಟಿರೋದೇನೆ ತುಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ. ಪ್ರತಿದಿನ ನನ್ನ ಅಂಗಡಿ ಶಟರ್ ಸೌಂಡೆ ಅವಳಿಗೆ ಅಲಾರಾಮ್ ಆಗಿತ್ತು. ನಾನು ಅಂಗಡಿ ಬಾಗಿಲು ತೆಗೆದ್ರೇ ಅವಳಿಗೆ ಬೆಳಗಾಗ್ತಿದ್ದು. ನನ್ನ ಲವ್ ಸಕ್ಸಸ್ ಆಗಿ ಫಸ್ಟ್ ಮೀಟಲ್ಲೇ ನನಗೂ ಅವಳಿಗೂ ಒಂದು ಸಣ್ಣ ಕಿರಿಕು. ತಪ್ಪು ಮಾಡೋದು ಯಾಕೆ, ದೇವ್ರನ್ನ ಸುತ್ತೋದು ಯಾಕೆ? ತಪ್ಪು ಮಾಡೋನ್ನೆಲ್ಲ ಕ್ಷಮಿಸ್ತಾ ಹೋದ್ರೆ ಈ ಪ್ರಪಂಚ ಅಷ್ಟೇ. ಏ ಬಾಲಕ, ಇಲ್ಲಿ ಕಡ್ಲೆಕಾಯಿ ತಿನ್ಬಾರ್ದಪ್ಪ. ಮುದ್ಕ ಬಿಡಿಸಿದ್ಬೋದಾ? ತಲೆ ಹಲೋ ಮೇಡಮ್. ಗುಡಿಯಲ್ಲಿ ಹೆಣ್ಣಿನ ಮುಡಿಯಲ್ಲಿ ಹೂವಿರಬೇಕು, ಪಾದದಡಿಯಲ್ಲಿ ಇರಬಾರ್ದು. ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೋಡಕ್ಕೂ ಸ್ಮಾರ್ಟ್ ಆಗಿದ್ದೀರಾ. ಏನ್ ರಾಜ್ಕುಮಾರಿ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ ಕುದುರೆ ಏನಾದರೂ ರೇಸ್ ಕೋರ್ಸ್ ಕಡೆ ಬಿಟ್ರಾ? ನಮ್ ಕುದುರೆ ಹೋಯ್ತು ಅಂತ ನಿಮ್ ಕುದುರೆ ಕೆಲ್ಸ ಕೊಟ್ರಾ? ಸರಿ, ಯಾರವಳು? ಅವಳಾ? ಮಾನಸ ಸರೋವರ ಅಂತ ಅನ್ಕೊಂಡಿದೀನಿ, ಆದ್ರೆ ನನಗ್ ಗೊತ್ತಿಲ್ಲ. ಗೊತ್ತೇ ಇಲ್ವಾ? ಆದ್ರೂ ಹುಯಿಟ್ರಾ? ಅದಲ್ಲ ಬಂಗಾರ. ಸಾಕು, ದೇವಸ್ಥಾನ ಅಂತ ಸುಮ್ನೆ ಇದ್ದೀನಿ, ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಛೇ, ಈ ಹುಡುಗ್ರ ಬುದ್ಧಿನೇ ಇಷ್ಟು. ಅಯ್ಯೋ ಗಣೇಶ. ಹೇಳಿ ಸರ್. ಏನೋ ಗಣೇಶ ಸರ್. ಗಣೇಶ ಅಂತೆ ನೋಡಕ್ ಹೆಗಣ ತರ ಇದ್ದಾನೆ. ಅಮ್ಮ ತಾಯಿ ಮನೆ ಹತ್ರ ಒಬ್ಬಳನ್ನ, ಕಾಲೇಜಲ್ಲಿ ಒಬ್ಬಳನ್ನ, ಕ್ಯಾಂಟೀನ್ ಅಲ್ಲಿ ಒಬ್ಬಳನ್ನ, ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬಳನ್ನ ಡೋ ಹೊಡಿಯಕ್ ನಾನೇ ಅಲ್ಲ. ಹುಡುಗರ ಮೇಲೆ ಅನುಮಾನ ಪಟ್ಟ ಹುಡುಗಿರಿಗೆಲ್ಲ ಒಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವ್ ಹುಡುಗರು ಪ್ರೀತಿಸೋವಾಗ ಕನಸು ಕಟ್ತೀವಿ, ನಮ್ಕೆ ಬಂದ್ರೆ ತಾಳಿ ಕಟ್ತೀವಿ, ಸತ್ರೆ ಗೋರಿ ಕಟ್ತೀವಿ, ತಲೆ ಕೆಟ್ಟ ತಾಜ್ ಮಹಲೆ ಕಟ್ತೀವಿ. ಆದ್ರೆ ನೀವು ಯೋಗ್ಯತೆಗೆ ಬಚ್ಚಲ್ ಮನೆ ಬಾತ್ರೂಮು ಕಟ್ಟಿಲ್ಲ. ಏನೇ ಕಿತ್ ಗುಡ್ಡೆ ಹಾಕಿದ್ರು ಕಟ್ಟೋದು ಹೂವನ್ ಮಾತ್ರ. ಆದ್ರೆ ನನ್ ಹುಡುಗಿ ಮಾತ್ರ ಹಂಗಲ್ಲ, ಅವಳೇ ಒಂಥರ. ಅದನ್ನ ಆಮೇಲೆ ಹೇಳ್ತೀನಿ. ಮತ್ತೆ ನೋಡು, ಎಲ್ಲಾ ಹುಡುಗಿರು ರಾಜ್ಕುಮಾರ್, ರಾಜ್ ಕಪೂರ್, ಎನ್ ಟಿ ಆರ್, ಎಂ ಜಿ ಆರ್, ತೆಂಡೂಲ್ಕರ್, ಅಂಬೇಡ್ಕರ್ ತರ ಇರ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಾನು ಯಾವತ್ತೂ ಆ ತರ ಬಯಸಲ್ಲ, ಯಾಕೆಂದ್ರೆ ಅವ್ರ ಎಲ್ಲರ ಗುಣ ನಿನ್ನ ಹತ್ರ ಇದೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ನಂಬಿಕೆನ ಯಾವತ್ತು ಸುಳ್ಳು ಮಾಡ್ಬೇಡ. ಆಯ್ತು, ಬಡ್ಡಿ ಮಗಂದು ಈ ಬಸ್ ಎಲ್ಲಿ ಹೋಯ್ತು? ಲೇ ಕಮಲಾ, ಈ ರಾಜಕಾರಣಿಗಳು ಫಿಲ್ಮ್ ಆಕ್ಟರು ಮಾತ್ರ ಲೇಟಾಗಿ ಬರ್ತಾರೆ ಅನ್ಕೊಂಡಿದ್ದೆ, ಈ ಬಸ್ ಅವ್ರಿಗಿಂತ ಲೇಟಾಗಿ ಬರ್ತಿದ್ಯಲ್ಲೇ. ಅಣ್ಣ ಎಲ್ಲಿಗೆ? ಇಳಿಯ ಇಳಿಯ. ಯಾಕೋ ಇಳಿಯ ಅಂದೆ? ಯಾಕೋ ಇಳಿ ಅಂದ್ರೆ ತಂಗಿನ ಸ್ಕೂಲ್ ಬೇರೆ ಬಿಟ್ಬೇರೆ ಕಷ್ಟನಾ? ಈ ಸೀಟ್ ಇರೋದು ತಂಗಿಗಾಗಲ್ಲ, ತಂಗಿಯ ಎರಡನೇ ತಾಯಿ, ನನ್ನ ಬಾಳಿನ ಸಿಹಿ ಮಾವಿನಕಾಯಿ, ತವ್ರ ಮನೆ ಬಿಟ್ ಬರೋ ತಂಗಾಳಿಗಾಗಿ. ತಂಗಾಳಿ ಚಮ್ಮಕ್ ಚಂಬೇಲಿ ಬಂದ್ಲು ನೋಡು ನನ್ನ ಹೃದಯದ ರಂಗೋಲಿ. ಯಾರ ಇವಳು? ನಿಮ್ಮ ಅತ್ತಿಗೆ. ಅತ್ತಿಗೇನಾ? ಇರು, ಅಮ್ಮಗ್ ಹೇಳ್ತೀನಿ. ಹೇಳ್ಕೋ ಹೋಗೆ. ಇವಾಗ ಏನು ನನ್ನ ಸ್ಕೂಲ್ ವರ್ಗೂ ಬಿಟ್ ಬರ್ತೀಯೋ ಇಲ್ವೋ? ಆಗಲ್ಲ. ಕಾವೇರಿ ಬಸ್ ಬರ್ತಿದೆ ಬಾರೆ. ಯಾರ ಅವನು? ನಿನ್ ಬಾವ ಕಾರ್ತಿಕ್. ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಶಿವರಾಜ್ ಕುಮಾರ್, ರಾಧಿಕಾ ನೆನಪ್ ಬರ್ತಿದೆ ಕಣೋ. ಏನಂದ? ನಾನ್ ಶಿವರಾಜ್ ಕುಮಾರ್, ಅವಳು ರಾಧಿಕಾ. ಮತ್ತ ಅವನ್ ಯಾರು? ಕಾರ್ತಿಕ್.
ನಿಲ್ಸು ಹೇಳ್ತೀನಿ. ಏನಾಯ್ತು ಯಾಕೆ? ನಿಲ್ಸು ಕಾರ್ತಿಕ್, ಇಲ್ಲಿ ನಮ್ಮ ಮಾವನ್ ಪೊಲೀಸ್ ಸ್ಟೇಷನ್ ಇದೆ, ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ನಾವೇನ್ ಮಾಡೋದು ಇವಾಗ? ನನಗ್ ತುಂಬಾ ಭಯ ಆಗ್ತಿದೆ ಕಾರ್ತಿಕ್, ಏನಾದ್ರೂ ಮಾಡು. ತಗೋ ಇದನ್ನ. ಸರಿ ಕೊಡು. ನೋಡ್ಬಿಟ್ರೆ ಕಷ್ಟ. ಹೊರಡು ಹೊರಡು, ಬೇಗ ಹೊರಡು. ಸುಮ್ನೆ ಇಳಿಯಪ್ಪ ನೀನು. ಸರ್ ಪ್ಲೀಸ್, ಸರ್ ಪ್ಲೀಸ್, ಸರ್ 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 ಎಲ್ಲ ತಲೆ ಮೇಲೆ ಹೆಲ್ಮೆಟ್. ಸರ್ ಪ್ಲೀಸ್ ಸರ್. ಓ ಗರ್ಲ್ ಫ್ರೆಂಡ್, ಇಂಥದೆಲ್ಲ ಇರ್ಬೇಕಂದ್ರೆ ಜೀವನದಲ್ಲಿ ದುಡ್ಡು ಇರ್ಬೇಕಣ. ಪ್ಲೀಸ್ ಸರ್, ಎತ್ತ ಎತ್ತ ಕಾಸು ಎತ್ತ. ಅಯ್ಯೋ ಸರ್, ಪರ್ಸ್ ಬೇರೆ ಮಿಸ್ ಆಗೋಗಿದೆ ಸರ್. ಸರ್ ಪರ್ಸ್ ಮಿಸ್ ಆಗಿದ್ಯಾ? ಫೈನ್. ಏ ಬಿದ್ದರ ಪ್ಲೀಸ್ ಸರ್, ಕಟ್ಟ ಫೈನ್. ಹ್ಮ್ ಸರ್. ಸರ್ ಏನ್ರಿ? ಹೆಲ್ಮೆಟ್ ಹಾಕಿಲ್ಲ ಸರ್. ಸರ್ ಪ್ಲೀಸ್ ಸರ್. ಏನು ಅಷ್ಟು ಗೊತ್ತಾಗಲ್ವಾ? ಸಾರಿ ಸರ್. ಹೆಲ್ಮೆಟ್ ಹಾಕೊಂಡು ರೂಲ್ಸ್ ಫಾಲೋ ಮಾಡ್ಬೇಕು ಅಂತ? ಹಾ ಸರಿ ಸರಿ, ಹೆಲ್ಮೆಟ್ ಹಾಕೊಂಡು ಹೋಗು ಸರ್. ಗೊತ್ತಿರೋರೆ ಬಿಟ್ಟು ಕಳಿಸ್ರೆ. ಓಕೆ ಸರ್. ಹ್ಮ್ ಥ್ಯಾಂಕ್ ಯು ಸರ್. ಅಯ್ಯಯ್ಯೋ ಸರ್, ನಿಮ್ಮ ಮಾವನ ಮಗಳು. ನಾನು ಬರ್ತಿರೋ ಕೋಪಕ್ಕೆ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ನಿಮ್ಗೆನೆ ಬಂತು? ಹೋಗಿ ಹೋಗಿ, ಅವ್ರಿಗೊಂದು ಲವ್ ಮಾಡಿದ್ಯಾಲೆ. ನೀರು ಅವನಿಗೆ ಮಾಡ್ತೀನಿ ಇವತ್ತು ಹಬ್ಬ. ಅವ್ರಿಗೊಂದು ಲವ್ ಮಾಡಿದ್ಯಾಲೆ ಸರ್. ನಾನು ಮಗನೇ, ನಿನಗೆ ಕಮಿಷನರ್ ಮಗಳು ಬೇಕಾ? ನಮ್ಮ ಮಾವ ಹೇಳಿದ್ರು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲೋ ಅಂತಿದ್ರೆ ಇಲ್ಲೇ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತಿದ್ದೆ. ನಾನು ಮಗನೇ, ನಿನಗೆ ಕಮಿಷನರ್ ಮಗಳು ಬೇಕಾ? ಯಾರಪ್ಪ ಇಷ್ಟೊತ್ತಲ್ಲಿ? ಜಾಸ್ಮಿನ್, ಜಾಸ್ಮಿನ್ ಏನಿದೆ? ಏನಾಯ್ತು? ಸಮಾಧಾನ ಮಾಡ್ಕೋ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾಕೆ ಅಳ್ತಿದ್ಯಾ ಹೇಳು. ಒಂದು ನಿಮಿಷ ಇರು. ಏನಾಯ್ತು? ಕುತ್ಕೋ. ಯಾಕೆ ಅಳ್ತಾ ಇದೀಯ ಜಾಸ್ಮಿನ್? ನಿನ್ ನೋಡದೆ ಇರಕ್ ಆಗಲ್ಲ ಕಣೋ. ನಮ್ ಪ್ರೀತಿ ವಿಷಯ ಮನೇಲಿ ಗೊತ್ತಾಗ್ದಾಗಿಂದ ಒಂದೊಂದ್ ನಿಮಿಷನೂ ನರ್ಕ ಅನ್ಭವಿಸ್ತಾ ಇದ್ದೀನಿ ಕಣೋ. ಇಷ್ಟು ತಲೆ ಹಾಕಬಲ್ಲ ಇಟ್ಟಾಕಿದ್ದಾನೆ ಕಾರ್ತಿಕ್ ಎಲ್ಲದ ನೋಡು. ನರ್ಕದ ಪಕ್ಕದಲ್ಲಿ ಸ್ವರ್ಗ ಇರುತ್ತೆ, ಎಲ್ಲ ಒಳ್ಳೇದಾಗತ್ತೆ. ತಲೆ ಕೆಡಿಸ್ಕೋಬೇಡ, ಬಾ ಮನೆ ಹತ್ರ ಬಿಡ್ತೀನಿ. ಬೇಡ, ನಾನು ಹೋಗಲ್ಲ ಮನೆಗೆ. ಅಪ್ಪ ನೋಡು ಜಾಸ್ಮಿನ್, ಏನೂ ಆಗಲ್ಲ, ಧೈರ್ಯವಾಗಿರು. ಕಾರ್ತಿಕ್, ಏನೋ ಇದು ಇಷ್ಟೊತ್ತಲ್ಲಿ? ಯಾರೋ ಈ ಹುಡುಗಿ? ಅಮ್ಮ, ನಾನು ಇಷ್ಟಪಟ್ಟಿರೋದು ತಾನು, ತನ್ ಮನೆ, ತನ್ ಸಂಸಾರ ಅಂತ ಮಾತ್ರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ತನ್ಗೆಲ್ಬೇಕು ಅಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತೆ ಅಂತ ಹೇಗ್ ಗೊತ್ತಾಯ್ತಪ್ಪ? ಆ ಗಿಣಿಗೆ ಒಬ್ಬ ತಂಗಿ ಇದ್ದಾಳೆ ಅನ್ನೋದನ್ನ ಮರಿಬೇಡ. ಮಾಮ್ಮ ಒಳಗೆ, ಬೆಳಗ್ಗೆ ಬಂದು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಬಾ. ಅಮ್ಮ, ಲೈಟ್ ಆಫ್ ಮಾಡಬೇಡಿ ಮಾ, ನಂಗೆ ನಿದ್ದೆ ಬರಲ್ಲ. ಆಯ್ತಮ್ಮ, ಬಾ. ಅಯ್ಯೋ, ಇದೇನು ಹೊಸ್ತೇನೆ ನಮ್ಮ ಮನೆಗೆ, ಸುಮ್ಮನೆ ಮಲ್ಕೊಳೆ. ಏನ್ ಎತ್ಕೋಬೇಡಪ್ಪ, ನಮ್ಮ ಮನೇಲಿ ಇದೆಲ್ಲ ಸಹಜನೇ. ಬಾ ಮಲ್ಕೊಳ್ಳೋಣ. ಬಾ ಜಾಸ್ಮಿನ್, ಮಲ್ಕೊಳ್ಳೋಣ. ಬಾ ಜಾಸ್ಮಿನ್ ಅಂತೆ, ಹೋಗ್ತೀನಿ ನೋಡು. ಬಾ. ಅಯ್ಯೋ
ನಿನ್ನ ನೋಡ್ತಾ ಇದ್ರೆ ಏನೇನೋ ಅನಿಸ್ತಾ ಇದೆ. ಹೌದಾ? ಮದ್ವೆ ಆಗೋ ತನಕ ನನ್ಗೇನು ಅನ್ಸಲ್ಲಪ್ಪ. ನಮ್ಮ ಮಾವ ಜೋರಾಗಿ ಹೊಡೆದ್ರ ಅಯ್ಯೋ ನನ್ ಬಂಗಾರ. ತುಂಬಾ ನೋವಾಗ್ತಿದ್ಯಾ? ಇಲ್ಲೂ ನೋವಾಗ್ತಿದ್ಯಾ? ಮಂಡಿ ಮುರಿದ್ಬಿಟ್ಟು ಮದುವೆ ಮಾಡಿಸ್ತೇನೆ ನಿನಗೆ, ಬಾ ನಿನಗೆ. ಸರ್ ಸರ್ ಕಾರ್ತಿಕ್, ಕಾರ್ತಿಕ್ ಏನಾಯ್ತು? ಚಂದ್ರಶೇಖರ ಅಂದ್ರೆ ಜನ ಗಡಗಡ ಅಂತ ನಡಕ್ತಾ ಇದ್ದಾರೆ. ಈ ಜನ ಬಡಬಡ ಅಂತ ಮಾತಾಡಕ್ ಶುರು ಮಾಡ್ಬಿಟ್ಟು. ನಿನ್ನ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕಿಟ್ಟೆ ನೀನು. ನಾವೆಲ್ಲಿ ಓಡಾಡ್ದಂಗ್ ಮಾಡ್ಬಿಟ್ಟೆ, ಮಾನ ಮರ್ಯಾದೆ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೇ. ನಡಿಯ ಸರ್, ಪ್ಲೀಸ್ ಸರ್. ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಿಯಲ್ಲೇ, ಹೆತ್ತೋ ಹೊಟ್ಟೆ ಉರಿಸ್ತಿಯಲ್ಲೇ. ನೀನ್ ಉದ್ದಾರ ಆಗಲ್ಲ ಕಣೆ ಪಾಪಿ, ನೀನ್ ಉದ್ದಾರ ಆಗಲ್ಲ. ಇರು, ಮಾಡ್ತೀನಿ ನಿನ್ಗೆ. ಆದಷ್ಟು ಬೇಗ ಮದ್ವೆ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಳಿಸ್ತೀನಿ. ಅಮ್ಮ ಅಳ್ಬೇಡಮ್ಮ, ಪ್ಲೀಸ್ ಅಳ್ಬೇಡಮ್ಮ, ನೋಡಕ್ಕಾಗಲ್ಲಮ್ಮ. ಅಳ್ದೆ ಏನೋ ಮಾಡ್ಲಿ, ಅಳ್ದೆ ಇನ್ನೇನ್ ಮಾಡ್ಲಿ, ನೀ ಮಾಡಿರೋ ಗಲಂದಾರಿ ಕೆಲ್ಸಕ್ಕೆ. ಏನ್ ಪಾಪ ಮಾಡಿ ಹುಟ್ಟೆ ನಾನು, ಎಂತ ಪಾಪಿ ಜೀವ ಇದು. ನೀನ್ ಸಣ್ಣವನಿರ್ಬೇಕಾದ್ರೆ ನಿಮ್ ತಂದೆ ಹೋಗ್ಬಿಟ್ರು ಕಣು. ನಮ್ ಸಂಸಾರಕ್ಕೆ ದಿಕ್ಕು ದೆಸೆ ಇಲ್ದೆ ಬೀದಿಗ್ ಬಂದ್ಬಿಟ್ವಿ ಕಣು. ಯಾರ ಹತ್ರನು ಕೈ ಒಡ್ಬಾರ್ದು ಅಂತ ಅವ್ರಿವ್ರ ಮನೆ ಚಾಕ್ರಿ ಮಾಡಿ ನಿಮ್ಮನ್ನೆಲ್ಲ ಸಾಕಿ ಓದಿಸಿ ಬೆಳೆಸಿ ಮಾಡಿದ್ದಕ್ಕೆ ಇದನ್ನೆಲ್ವ ನೀವು ಮಾಡಿದ್ದು? ಇದನ್ನೆಲ್ವ ನೋಡೋ ಅವನ್ನ, ನೋಡೋ ಪ್ರೀತಿ ಪ್ರೇಮ ಅಂತ ಏನಾಗ ಕೂತಿದ್ದಾನೆ ನೋಡೋ. ನೀನು ಅವನಂಗೆ ಹಾಕ್ಬೇಕಾ ಹೇಳೋ? ಏನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನನಗೆ ನಿನ್ ತಂಗಿಗೆ ಒಂದೊಂಚೂರು ವಿಷ ಕೊಟ್ಬಿಟ್ಟು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನಾನು ಕೇಳಲ್ಲ, ಕೇಳಲ್ಲ. ಪ್ರೇಮ ಕಣಿವೆ ಕಡಲಿನೊಳಗೆ ಸಾಗಿ ಬರುವನು ಗೆಳೆಯ ಜೊತೆಗೆ. ಕಣೋ ಕಾರ್ತಿಕ್ ನೋಡದೆ ನನಗಿರಕ್ ಆಗ್ತಾ ಇಲ್ಲ.
ಲೆಟರ್ ತಗೊಂಡು ಹೋಗಿ ಕಾರ್ತಿಕ್ ಕೊಟ್ಬಿಡು ಪ್ಲೀಸ್. ಅಷ್ಟೇ ತಾನೇ? ಏನಿರ್ಬೋದು ಈ ಲೆಟ್ರಲ್ಲಿ? ಏನ್ ಚಿಟ್ಟಿನಪ್ಪ ಇದು? ಏನ್ ಬರ್ಕೊಂಡಿದ್ದಾಳೆ ಕಾರ್ತಿಕ್? ಇವ್ರು ಕೊಡೋ ಹಿಂಸೆನ ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿ 3ನೇ ಕ್ರಾಸಲ್ಲಿ ಕಾಯ್ತಾ ಇರ್ತೀನಿ. ತಪ್ಪದೆ ಸರಿಯಾಗಿ 12 ಗಂಟೆಗೆ ಬಂದ್ಬಿಡು. ನಾನು ಅಲ್ಲಿಗೆ ಹೋದೆ ಜಾಸ್ಮಿನ್, ಆದ್ರೆ ಜಾಸ್ಮಿನ್ ಅವಳಲ್ಲಿ ಇರ್ಲಿಲ್ಲ. ಇಲ್ಲಿ ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನ್ ಗುರು ನಿನ್ ಲವ್ ಸ್ಟೋರಿ? ನಿನ್ ಲವ್ ಸ್ಟೋರಿ ಕೇಳ್ತಾ ಕೇಳ್ತಾ ನಾನೇ ಕಳೆದೋಗ್ಬಿಟ್ಟೆ ಗುರು. ಮುಂಗಾರು ಮಳೆ, ಮೈನಾ, ಸಂಜು ವೆಟ್ಸ್ ಗೀತ ಇದನ್ನೆಲ್ಲ ಮೀರ್ಸುತ್ತೆ ಗುರು ನಿನ್ ಲವ್ ಸ್ಟೋರಿ. ಅವಳು ನೋಡಿದ್ರೆ ಸೇಟು ಮನೆ ಹುಡುಗಿ, ನೀನ್ ನೋಡಿದ್ರೆ ಅಂಗಡಿ ಹುಡುಗ. ಎಲ್ಲಿಂದ ಎಲ್ಲಿಗ್ ಗುರು ಸಂಬಂಧ? ನಿನ್ ಪ್ರೀತಿಲಿ ನಿಜವಾಗ್ಲೂ ಒಂದ್ ಅರ್ಥ ಇದೆ. ಹೆಡ್ಸ್ ಆಫ್ ಗುರು, ಒಂದಂತೂ ನಿಜ, ನೀನ್ ಇದೇ ತರ ಸೆಲ್ಲಲ್ಲಿದ್ರೆ ನಿನ್ ಹುಡುಗಿನೂ ನಿನ್ ಪ್ರೀತಿನೂ ಹುಡ್ಕಕ್ಕಾಗಲ್ಲ. ಹೆಚ್ಚಾಗಿ ಮಾತಾಡೋರು ಅಂದ್ರೆ ನನ್ಗೆ ಇಷ್ಟ ಆಗಲ್ಲ. ಅದೇನ್ ಮಾಡ್ತೀಯೋ ಬೇಗ ಮಾಡು. ಕಾರ್ತಿಕ್ ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಸಾರ್ ತಪ್ಪಿಸ್ಕೊಂಡ್ಬಿಟ್ಟೆ. ಈ ಮಗ ತಪ್ಪಿಸ್ಕೊಂಡ್ಬಿಟ್ಟ. ಹೌದ್ರಣ್ಣಂದು ಅಣ್ಣ ಹೇಳಿ ಅಣ್ಣ. ಏ ಎಷ್ಟು ಸರಿ ಹೇಳೋದು ನಿಮಗೆ? ಹುಷಾರಾಗಿ ಡೀಲ್ ಮಾಡ್ರಿ ಅಂತ ಪೊಲೀಸ್ನವರು ನಿಮ್ಮ ಬೈಕ್ ನಂಬರ್ ನೋಟ್ ಮಾಡ್ಕೊಂಡಿದ್ದಾರೆ. ಈಗೇನು ಮಾಡೋದಣ್ಣ? ಏನು ಮಾಡೋದಂತ ಕೇಳ್ತೀರಾ ಈಡಿಯಟ್ಸ್? ನಿಮ್ಮ ಬೈಕ್ ಎಲ್ಲ ತಂದು ಗೋಡನ್ಗೆ ಹಾಕ್ರಿ. ಸರಿ ಅಣ್ಣ, ಆಯ್ತು. ಸ್ವಲ್ಪ ದಿನ ಯಾರ ಕಣ್ಗೂ ಕಾಣ್ದಂಗೆ ಮರೆಯಾಗಿರಿ. ಸರಿ ಅಣ್ಣ, ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಗೊತ್ತಾಯ್ತಾ? ಗಾಡಿ ದುಟ್ಬಿಟ್ರೆ ನಾಳೆಯಿಂದ ಏನ್ರ ಮಾಡೋದು? ಏ ನಾಳೆ ಬೌದೂರು ಬಂದ್ಬಿಟ್ರೆ ಏನ ಮಾಡೋದು? ಏನ್ ಗತಿ? ಅದಕ್ಕೆ ಇವತ್ತು ಗಾಡಿನ ಹಾಕ್ಬಿಡಣ, ನಾಳೆ ಇದ್ದು ಗಾಡಿ ತಗೊಂಬಿಡಣ, ಏನಂತೀರಾ? ಆಯ್ತು ಹೋಗಲಿ, ಹೋಗಿ ಡೋರ್ ತೆಗ್ಯ. ಥೂ ಈ ಚಡ್ಡಿ ಒಂದು ಉದುರ್ತಾನೆ. ಏಯ್ ಥೂ, ನನ್ನ ಮಕ್ಳ ಬಂದ್ರಳೆ ಇಳಿಯಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ಇಳಿರ. ಏನೇ ಅದು, ಏನದು ಬಾಯಲ್ಲಿ ಓದೋವಾಗ? ಏನಿಲ್ಲಮ್ಮ. ಯಾವಾಗ್ಲೂ ದನ ಮೈದಾಗ ಮೈದಿರ್ತೀಯಲ್ಲ, ಓದೋದೆಲ್ಲಿ ತಲೆಗೆ ಹತ್ತತ್ತೆ? ಆಮೇಲೆ ಆ ಸಬ್ಜೆಕ್ಟ್ ಹೋಯ್ತು, ಈ ಸಬ್ಜೆಕ್ಟ್ ಹೋಯ್ತು ಅಂತ ಅಮ್ಮ ನನ್ನ ಹತ್ರ ಮಾಡ್ತೀನಿ ನಿನ್ಗೆ. ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಮುರಳಿ, ಚಾಕು ಕುಯ್ತಾ ಇಲ್ಲ ಕಣೋ, ಬೇರೆ ಚಾಕ್ ತಂದ್ಕೊಡ. ಸರ್ಸ್ವತಮ್ಮ, ಸರ್ಸ್ವತಮ್ಮ, ಬೇಗ ಬೇರೆ ಕೇಳಿದಕ್ಕೆ. ಈ ನನ್ನ ಮಗ ಬೇರೆ, ಇವನ್ ದುಡ್ಡು ಕೊಡ್ತಾ ಇಲ್ಲ. ಹಲೋ ಗುಣ, ಏ ಒತ್ತರೆ ಹಟ್ಟಿ ಹತ್ರ ಬಂದು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಬೀಳ್ತವೆ ಕೂಸು. ಏನ್ ಅನ್ಕೊಂಡಿದ್ಯಾ? ಮೊದ್ಲೇ ನಾನ್ ಸರಿ ಇಲ್ಲ. ಓ ಸರ್ಸ್ವತಮ್ಮ, ಎಲ್ಲಮ್ಮ ಅಸ್ಲೂ ಇಲ್ಲ, ಬಡ್ಡಿನೂ ಇಲ್ಲ, ನನ್ ಬಾಯಿನಲ್ಲಿ ಕೆಟ್ಟ ಮಾತು ಬರಕ್ ಬಿಡ್ಬೇಡ. ಮೊದ್ಲು ಕಾಸು ಕೊಟ್ಬಿಡು, ಇಲ್ಲ ಅಂದ್ರೆ ಗೊತ್ತಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ಎಲ್ಲಿ ನನ್ ದುಡ್ಡು? ನಾನು ಹೇಳೋ ಮಾತು ಕೇಳಿ ಅಣ್ಣ. ಏನ್ ಹೇಳೋದು ಕೇಳೋದು? ಅವತ್ತಿಲ್ಲ, ನೀನು ಅದನ್ನೇ ಹೇಳ್ತಿದೀಯ. ಮೊದಲು ಮರ್ಯಾದೆ ದುಡ್ಡು ಕೊಟ್ಬಿಡು. ದುಡ್ಡು ಎಲ್ಲೂ ಸೆಟ್ ಆಗ್ಲಿಲ್ಲ ಅಣ್ಣ. ಏನಮ್ಮ ಈ ಹರಿಕತೆ ಎಲ್ಲ ಮಾತಾಡ್ತಿದ್ಯಾ ನೀನು?
ಯಾವಾಗ ಕೊಡ್ತೀಯ? ಅದು ಅದು ಇದು ಎಲ್ಲ ಬೇಡ, ಮೊದ್ಲು ನನ್ ದುಡ್ಡು ಕೊಟ್ಬಿಡು, ಇಲ್ಲ ಅಂದ್ರೆ ಮರ್ಯಾದೆ ಕಳ್ದ್ಬಿಡ್ತೀನಿ. ಅಣ್ಣ ಚಾಕು ತಂದ, ಬೇಗ ಕಟ್ ಮಾಡ್ ಬಾ. ಚಾಕು ಕಟ್ ಮಾಡ್ಬಿಟ್ರು ಏನಪ್ಪ ಮಾಡೋದು? ಏನಮ್ಮ ಹುಚ್ಚನ್ ಕೈಲಿ ಚಾಕು ಕೊಟ್ಟು ನನ್ನ ಎದುರಿಸ್ತಾ ಇದೀಯಾ? ಬಿಡು ಬಿಡು, ಈ ಬಟ್ಟಿನಾಗ ಯಾವುದೇ ಕಾರಣಕ್ಕೂ ಹೆದರಲ್ಲ. ಅಣ್ಣ ಅವನ್ಗೇನು ಗೊತ್ತಿಲ್ಲ, ಏನು ಅನ್ಕೋಬೇಡಿ. ಮೊದಲು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಬಡ್ಡಿ ಕೊಟ್ಬಿಟ್ಟು ನೀನ್ ತೀರ್ಸ್ಕೋಬೇಕು. ಆಯ್ತಾಯ್ತು, ಇನ್ನೆರಡು ದಿನದಲ್ಲಿ ಹೆಂಗಾದ್ರೂ ಹೊಂದಿಸ್ತೀನಿ. ಇನ್ನೂ ಎರಡು ದಿವಸ ಟೈಮ್ ಕೊಡ್ಬೇಕಾ? ಆಯ್ತು ಕೊಡ್ತೀನಿ, ಅಷ್ಟೊಳಗೆ ಅಷ್ಟು ಬಡ್ಡಿ ಕೊಡ್ಬೇಕು. ಗೊತ್ತಾಯ್ತಾ ಗೋವಿಂದ? ಏನಮ್ಮ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಮ್ಮ? ಅದು ಅದು ಬಡ್ಡಿನಾಗ ಬಂದಿದ್ದ ಕಣ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದ, ಒಳ್ಳೆ ರಾಕ್ಷಸಂತರ ಎಲ್ಲರ ಮುಂದೆ ಕಿರಿಚಾಡ್ತಿದ್ದಪ್ಪ. ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ಅಡ್ಜಸ್ಟ್ ಮಾಡ್ತೀನಿ. ಆಯ್ತಪ್ಪ, ಹುಷಾರು. ಕಾವೇರಿ ಮಾತಾಡ್ತಾಳಂತೆ, ಇರು ಇರು. ಹಲೋ ಅಣ್ಣ, ಹೇಗಿದ್ಯೋ? ಎಲ್ಲಿದ್ಯೋ? ನೀನಿಲ್ದೆ ಮನೆ ಬೋರ್ ಆಗಿದ್ಯೋ? ಬೇಗ ಬಂದ್ಬಿಡೋ. ಅಮ್ಮನ್ನ ಚೆನ್ನಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬರ್ತೀನಿ. Ha ha ha.
ಮನಸ್ಸಿನ ಕೊನೆಯ ಪ್ರಶ್ನೆ ತುಂಬಾ ಸಾಫ್ಟ್ ಅಂತ ಇದ್ದ ಇವ್ ನೋಡಿದ್ರೆ ಒಳ್ಳೆ ಆತ್ಮ ಮಿತ್ರ ಸೌಂದರ್ಯ ತರ ಆಡ್ತಾ ಇದ್ದಾಳೆ ಕಾರ್ತಿಕ್ ನಾನು ಈಗ್ಲೇ ನೋಡ್ಬೇಕಲ್ಲ ಕರಿತೀಯ ಅವನ್ನ ಬೇಗ ಕರಿತೀಯ ಕರಿತೀನಿ ಮೇಡಮ್ ಕರಿತೀನಿ ಈ ಹುಡುಗಿ ಯಾಕಪ್ಪ ಹಿಂಗಡ್ತಾವಳೆ ಇವಳೇನ್ ಸೈಕೋನ ಕೂತ್ಕೊಳ್ಳಿ ಮೇಡಮ್ ಕಾಫಿ ಏನಾದರೂ ಅಲ್ಲ ಹೋಗಿ ಹೋಗಿ ಕಾರ್ತಿಕ್ ಈ ಹುಡುಗಿಗೆ ಅಷ್ಟೊಂದು ಬಿಲ್ಡಪ್ ಕೊಟ್ನಾ
ಜಸ್ಮಿನ್ ಮೇಡಮ್ ಎಲ್ಲಿದ್ದೀರಾ ಮೇಡಮ್ ಬನ್ನಿ ಮೇಡಮ್ ಟಾರ್ಚು ಮೇಡಮ್ ಎಲ್ಲಿದ್ದೀರಾ ಮೇಡಮ್ 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 ಆನಂದ್ ಏನು ಏನಾಯ್ತು ಏನಕ್ಕೆ ಇಷ್ಟೊಂದು ಗಾಬರಿ ಪಡ್ತಿದ್ಯಾ ಯಾಕೆ ಮೈ ಹುಷಾರಿಲ್ವಾ ಆಯ್ತು ಬಾ ಒಳಗೋಗೋಣ ನಾನ್ ಬರಲ್ಲಪ್ಪ ಜಾಸ್ಮಿನ್ ಬಂದಿದ್ದಾಳೆ ಜಾಸ್ಮಿನ್ ಎಲ್ಲ ನೋಡ್ದೆ ನೀನು ನೀನೆ ಸ್ಟೇಷನ್ ಅಲ್ಲಿ ತೋರಿಸಲ್ಲ ಕಾರ್ತಿಕ್ ಫೋಟೋನ ಫೋಟೋ ನೋಡಿದ ತಕ್ಷಣ ನೀನ್ ನೋಡ್ದವಳಲ್ಲ ಜಾಸ್ಮಿನ್ ಆಗ್ಬಿಡ್ತಾಳ ನೋಡು ಈಗ್ಲೇ ಮನ್ಸು ತುಂಬಾನೇ ನೋತಾ ಇದೆ ಕಣೋ ನೊಂದಿರೋ ಮನ್ಸ್ಗೆ ಕರದ್ ಪುಡಿ ಚೆಲ್ಬೇಡ ತುಂಬಾನೇ ನೋವಾಗತ್ತೆ ದೇವತೆ ಅಂತ ಹುಡುಗಿನ ದೆವ್ವ ಅಂತ ಹೇಳ್ತಿದ್ಯಲ್ಲೋ ಇದ್ದೇ ಮಾತನ್ನ ಯಾರಾದ್ರೂ ಹೇಳಿದಿದ್ರೆ ತುಂಬಿದ್ ಕೊಡ ತುಳುಕ್ತಿತ್ತು ಬಿಟ್ರೆ ಉಚ್ಚಾಲೆ ಸುನಾಮಿ ಹಬ್ಬಿಸ್ತೀಯಪ್ಪ ಸುನಾಮಿನ ಕೊಡ ಬೇನಾಮಿ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ಬೇದಿಯೋ ಅಯ್ಯೋ ಏನಪ್ಪ ನೀರ್ ಬೇದಿ ರಾಮ್ ಲೈಟ್ರ್ ಕೊಡ್ ರಾಮ್ ಏ ಲೈಟ್ರ್ ಇಲ್ಲ ಲೋ ಟಕ್ಲೆ ಲೋ ಕರಿಯಾ ಲೈಟ್ರ್ ಕೊಡಲಿ ಏ ಲೈಟ್ರ್ ಇಲ್ಲ ಬೆಂಕಿ ಪಟ್ಟಲ್ಲ ಹೋಗ ನಾನು ಚಿಕನ್ ಇಲ್ಲ ಅಂತ ಸಾಯ್ತಾ ಇದೀನಿ ಇದಿಲ್ಲ ಅದಿಲ್ಲ ತಗೊಂಡ್ ಬಾ ಹೋಗ ಬರ್ತೀನಿ ಚಳಿ ಚಳಿ ತಾಳೆ ನೀ ಚಳಿಯ ಇಷ್ಟೊಂದು ಗಾಳಿ ಬಿಸ್ತಾ ಇತ್ತು ಇವತ್ತು ಯಾರು ಕಾಣಿಸಲ್ವಲ್ಲ ಒಂದ್ ನಿಮಿಷ ಭಯ ಹುಡ್ಸ್ಬಿಟ್ಟಪ್ಪ ಶಿವರಪ್ಪ ಯಾವಾಗ್ಲೂ ಇದೆ ಆಯ್ತು ಏ ಮಾಲೆ ಯಾವಾಗ್ಲೂ ಜೀವನಪ್ಪ ಹೇಯ ಮಲೈ ಏನ್ ಚಳಿ ಏನದ ಅವತಾರ ಏನಿದು ಚೌಚ ಚಿಕನ್ ಅಲ್ಲಿ ಚಿಕನ್ ಇಲ್ಲ ಇದೇ ಇರೋದು ಏಯ್ ಕಳ್ಳ ನನಗ್ ಗೊತ್ತಿಲ್ಲ ಚಿಕನ್ ಚಿಕನ್ ಕೊಡ್ರ ಎಣ್ಣೆ ಹೊಡಿಬೇಕು ಇಲ್ಲಪ್ಪ ತೊಳ್ಕೊಂಡು ಹೋಗೋಣ ಅಂದ್ರೆ ಅಯ್ಯೋ ಸಜ್ಜ ಸಿತ್ತು ಅಯ್ಯೋ
ಭಯ ಬಿದ್ರ ಹೆಂಗೆ ಈ ರಾಮನ ಆಟ ಏನಲ್ಲೇ ಪುಕ್ಕಳ್ರತರ ಭಯ ಬೀಳ್ತಿರಲ್ರ ಬನ್ರ ಲೇ ಕುತ್ಕೊಳ್ರ ಬನ್ರ ಚಿಕನ್ ಕಬಾಬ್ ಭಾಯ್ ಅವ್ನ ಮಕಾನ ಸೀದಾಗಿರೋ ಕಬಾಬ್ ಆದಂಗೆ ಐತೆ ಅದನ್ನ ತಿನ್ಕೋ ಇವನ್ ಮಕಾನ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ವಿಷಯ ಓದ್ದೆ. ಮರದಲ್ಲಿ ಬಾಡಿ ನೇತಾಡ್ತಾ ಇತ್ತು ಹಾಗೂ ಬೆಂಕಿ ಹತ್ಕೊಂಡಿತ್ತು ಅಂತ ಪೇಪರ್ ನಲ್ಲಿ ವಿಷಯ ಬಂದಿತ್ತು. ಯಾರ್ದು ಬಾಡಿ ಅಂತ ಗೊತ್ತಾಯ್ತಾ ಸರ್? ಹೌದು ರೀ, ರಾಮ್ ಸಿಂಗ್ ಅಂತ. ನಮ್ಮ ಏರಿಯಾದವನೇ. ಕಾರ್ತಿಕ್ ಅನ್ನೋನು ತಪ್ಪಿಸ್ಕೊಂಡಿದ್ದಾನೆ ಅಂತ ನಾನು ನ್ಯೂಸ್ ಅಲ್ಲಿ ನೋಡಿದೆ ನಿನ್ನೆ ರಾತ್ರಿ. ನಾನು ನೋಡಿದೆ ಸರ್. ಎಲ್ಲಿ ನೋಡಿದ್ರಿ? ನಾನು ಅದೇ ಮರ ಮಾಡಿ ಅಂತ ಹೇಳಿದ್ನಲ್ಲ ಸರ್, ಪಕ್ಕದ ಬೀದಿಲಿ ನೋಡಿದೆ ಸರ್, ಹೋಗ್ತಾ ಇದ್ದ. ನಿಜವಾಗ್ಲೂ ನೋಡಿದ್ರ? ನೋಡಿದೆ ಸರ್, ದೇವರಾಣುವೆ. ಯಾವತ್ತಿದ್ರು ನಿಮ್ ಸಾವು ನನ್ ಕೈಲೇ ಕಂಡ್ರು. ಓ ಶಿಟ್. ನಮಸ್ಕಾರ ಭಾಯ್. ಥ್ಯಾಂಕ್ಸ್ ಭಾಯ್. ಸದ್ಯ ದುಡ್ಡು ಅಂತೂ ಬಂತು. ಫಸ್ಟ್ ಫಾರ್ಮ್ ಹೌಸ್ ಬಿಟ್ಟು ಹೋಗ್ಬೇಕು. ಯಾಕ ಪುಟ ಅಳ್ತಿದ್ಯಾ? ಏನಾಯ್ತು? ಎಲ್ಲಿ ಬರುತ್ತೆ ಮನೆ? ನಾನು ಕರ್ಕೊಂಡು ಹೋಗ್ಲಾ? ಇದೊಂದೇ ಆಗಲ್ಲ, ಅಳಬಾರ್ದು. ಏನ್ ಪುಟ ನಿನ್ನ ಹೆಸರು? ಹೋಗ್ತಿದ್ದೀನಲ್ವಾ, ಅಲ್ಬೇಡ ಬಿಡು. ನಿಲ್ಸು ನಿಲ್ಸು, ಅನ್ನೋಡು. ಇಷ್ಟೊಂದು ದುಡ್ಡ ಏನ್ ಗುರು? ಇಷ್ಟೊಂದು ದುಡ್ಡು ಮೋಸ್ಟ್ಲಿ ನನ್ ಕಷ್ಟ ನೋಡ್ಬಿಟ್ಟು ಆ ದೇವರೇ ಕೊಟ್ಟಂಗಿದಾರೋ. ಮೂರ್ ದಿನ ಮುಂಚೆ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ತುಂಬಾ ಕಷ್ಟ ಇದೆ, ಮನೆಯಲ್ಲಿ ದುಡ್ಡು ಬೇಕು ಅಂದ್ರು. ಮಾಡ್ರಿ.
ಸರ್ ಡೆಡ್ ಬಾಡಿ ನೋಡು ನೋಡ್ರಿ ಅದು ಯಾರು ಸರ್ ಓ ಶಿಟ್ ಅವತ್ತು ಅವನು ಇವತ್ತು ಇವನಾ ಏನ್ರ ನೋಡ್ತಾ ಇದ್ದೀರಾ ಮೇಲೆ ಬಯ್ಯ ಬುದ್ಧಿ ಪಕ್ಕದಲ್ಲಿ ವಿನಯ್ ಸಾಹೇಬ್ರು ಕಾಣ್ತಾವ್ರೇನೋ ನೋಡಿ ಮಳಿ ಏನ್ ಹೇಳ್ತಾ ಇದೆ ಮಳಿ ಅಯ್ಯೋ ಬುದ್ಧಿ ರಸ್ತೆ ಬದಿಯಲ್ಲಿ ಬರ್ಬೇಕಾದ್ರೆ ಅಲ್ಲಿ ಜನಗಳು ಪೊಲೀಸ್ನವರು ಟಿವಿ ಚಾನೆಲ್ನವರು ಎಲ್ಲ ತುಂಬಿಕೊಂಡಿದ್ರು ಬುದ್ಧಿ ಅದೇನು ಅಂತ ನೋಡೋಣ ಅಂತ ಹತ್ರ ಹೋದೆ ಬುದ್ಧಿ ಅಲ್ಲಿ ನಮ್ ವಿನಯ್ ಸಾಹೇಬ್ರು ಸತ್ ಬಿದ್ದಿದ್ರು ಬುದ್ಧಿ ಹೌದು ಬುದ್ಧಿ ನನ್ಗಂತೂ ಅಕ್ಷಣ ನನ್ನ ಎದೆ ಬಡಿತಾನೆ ನಿಂತಂಗಾಗೋಯ್ತು ಬುದ್ಧಿ ನೀವೇ ನಮ್ಮನ್ನ ಕಾಪಾಡ್ಬೇಕು ಮಾಲಿ ನೀವ್ ಹೇಳಿದ್ರೆ ತಾನೇ ನನ್ನ ಕೈಯಲ್ಲಿ ಕಾಪಾಡಕ್ ಆಗುತ್ತಾ ಇಲ್ಲ ಅಂತ ಹೇಳೋದು ಅದೇನು ಅಂತ ಹೇಳಿ ಬುದ್ಧಿ ಸ್ವಾಮಿಗಳೇ ಫೋನು ನಮಸ್ತೆ ಹೇಳಿ ನಮ್ ಫಾರ್ಮ್ ಹೌಸ್ಗೆ ನಮ್ ದಣಿಗಳು ಕಳ್ಸಿರೋ ಹುಡುಗರು ಬಂದಿದ್ದಾರೆ ಅವ್ರಿಗೆ ಯಾವ್ದು ಆತ್ಮ ತುಂಬಾ ಕಾಟ ಕೊಡ್ತಾ ಇದೆ ಸ್ವಾಮೀಜಿ ವಿಳಾಸ ನಮಸ್ಕಾರ ಸ್ವಾಮಿ ಯಾಕೆಂದ್ರೆ ಈ ಮನೆ ಕಾಯವನು ವಿಘ್ನ ವಿನಾಶಕ ವಿನಾಯಕ ಒಂದು ಆತ್ಮವಾಗಲಿ ಒಂದು ಪ್ರೇತಾತ್ಮವಾಗಲಿ ಒಂದು ಜೀವನ ಬಲಿ ತಗೊಳ್ಬೇಕಾದ್ರೆ ನೀವು ಅದಕ್ಕೆ ಚಿತ್ರ ಹಿಂಸೆ ಮಾಡಿರ್ಬೇಕು ನಿಮ್ಮನ್ನು ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಅಪರಾಧ ಮಾಡಿದವ್ರ ಹಾಗೆ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಒಂದು ವಿಷಯ ಹೇಳ್ತೀನಿ ನೀವು ಸತ್ಯ ಹೇಳಿದ್ರೆ ಮಾತ್ರ ನಾನು ಅದಕ್ಕೆ ಸೂಕ್ತ ಪರಿಹಾರ ಕೊಡೋದಕ್ಕೆ ಸಾಧ್ಯ ಸ್ವಾಮಿಗಳೇ ಅವತ್ತೇನ್ ನಡೀತಂದ್ರೆ ಎಷ್ಟು ಡಾಲರ್ ರೇಟು ಬಾ ಹತ್ತು ಗಾಡಿ ಮತ್ತೆ ಸಾಕಾತ್ ಮಾಮು ಸೂಪರ್ ಕಣ ಏನೇ ಕರೆದ್ರೆ ಬರ್ಲಾ ಅಂದಂತೆ ಯಾರಿದೀವು ನಾನು ಅಂತೋಳ ಅಲ್ಲ ಹಂಗಾದ ಎಷ್ಟೊತ್ತಲ್ಲಿ ನಿಮ್ಗೆ ಏನ್ ಕೆಲ್ಸ ನಾನು ಯಾರು ಅಂತ ಗೊತ್ತಾದ್ರೆ ನೀವ್ ಅಷ್ಟೇ ಮಾಮು ಇವಳು ಎಲ್ಲಾರ ತರ ಫ್ಲಾಶ್ ಬ್ಯಾಕ್ ಕೇಳ್ತಾಳಲ್ಲ ಮಾಮು ಎಷ್ಟ್ ಜನ ಹುಡುಗಿ ಫ್ಲಾಶ್ ಬ್ಯಾಕ್ ಕೇಳೋದು ನಾವು ಕೇಳ್ ಕೇಳ್ ಸಾಕಾಗ್ಬಿಡೈತೆ ಬಾರೆ ಹೇಳಿಲ್ವಾ
ಬಂದ್ ಮಾಡೋ ಸೂಪರ್ ಎಲ್ಲ ಇದೆಯಾ ಇಲ್ಲ ಇದೀನಿ ನೋಡ್ರ ನೋಡ ಬರ್ತಾರೆ ಗಾಡಿ ಪಂಚರ್ ಆಗೋದು ಅಲ್ಲ ಮೂರನೇ ಕ್ರಾಸ್ ಅಲ್ಲಿ ನೋಡಿದ್ರೆ ಬೈಕ್ ಇದೆ ಇಲ್ಲಿ ನೋಡಿದ್ರೆ ಬಸ್ ಇದೆ ಮೈ ಎಲ್ಲ ಬೆವರ್ತಿದೆ ಶೂಟ್ ಮಾಡ್ಬೇಕು ಅನ್ಸದೆ ಗುಂಡಿಲ್ದಿರೋ ಗಣ್ಣ ಇಟ್ಕೊಂಡು ಸುಮ್ಮನೆ ಮಾಡ್ತೀಯ ಕಾಮಾಕ್ಷಮ್ಮ ಮೂರನೇ ಕ್ರಾಸ್ಗೆ ಯಾವ ಹುಡುಗಿನೂ ಕಳ್ಸಿಲ್ಲಂತೆ ಪೊಲೀಸ್ನವ್ರ ಕಾಟ ಅನ್ಬಿಟ್ಟು ಕಳ್ಸಿಲ್ಲ ಬುದ್ಧಿ ಆ ಅಮ್ಮ ಯಾರನ್ನ ಕಳ್ಸಿಲ್ವಂತೋ ಯಾರು ಕಳ್ಸಿಲ್ವಾ ಏನು ಮಾಡಕ್ಕಾಗಲ್ಲ ಏನ್ರ ಮಾಡಿದ್ದೀರಾ ನೀವು ಅವ್ರು ರಿಟೈರ್ ಕಮಿಷನರ್ ಮಗಳು ಕಣೋ ನಿನ್ನೆ ಕೇಳು ನಿನ್ನ ಗೋಳು ಇವರ ಸುಖಕ್ಕೆ ಹಾಳಾಯಿತೆ ಬಾಳು ನೀ ಹೇಗೆ ಹೇಳುವೆ ನಿನ್ನ ನೋವಿನ ಅವ್ಯತೆ ಹೇಳಲೇನೆ ನಾನು ದೆಹಲಿ ದುರಂತ ಕಥೆ ದೊಡ್ಡ ಕೇಸ್ ತರ ಇದೆಯಾ ನಿನ್ ನಾನ್ ಸಹಾಯ ಮಾಡ್ಬೇಕಾಡಿ ನಿಮ್ ಕಾಲಿಗ್ ಬೀಳ್ತೀನಿ ಕಾಪಾಡಿ ಬಿಡಲೇ ನಿನ್ನಂತವಳು ಸಹಾಯ ಮಾಡ್ರೆ ನನ್ ಪಾಪ ಬರುತ್ತೆ ನಿನ್ನಂತವಳು ಹೆಜ್ಜೆ ನೋಡಿಲ್ಲ ನಾವು ಒಂದ್ಸಲ ಬೆಟ್ಟದ ಸಾಲುಗಳು ಹಸಿರು ಕಾಡುಗಳನ್ನು ನೋಡಿದ್ರೆ ಯಾವುದೋ ದೇವಸ್ಥಾನ ನೋಡ್ತಿದ್ದೀವಿ ಒಂದ್ಸಲ ಕೈ ಮುಗಿಯೋಣ ಅನ್ಸತ್ತೆ ಕಾಡು ಕಡಿಯಕ್ಕೆ ಬರೋ ಕಟ್ಕೊಂಡ್ಗೂ ಎದೆ ಮೇಲೆ ಕಲ್ಲು ಹಾಕ್ದಂಗಾಗತ್ತೆ ಅದೇ ಥರ ನೀನು ಕಣೆ ಮಲೆನಾಡ ಪ್ರಕೃತಿಯಷ್ಟೇ ಪವಿತ್ರ ಸೋ ಸ್ವೀಟ್ ಎಲ್ಲಿದೆ
ಸತ್ಲು ನಾವೆಲ್ಲ ಉಳ್ಕೊಂಡ್ವಿ, ಆದ್ರೆ ಇವನ್ನೆಲ್ಲ ಬಿಟ್ರೆ ನಮಗೆ ಪ್ರಾಬ್ಲಮ್ಮು. ಇವಳನ್ನ ತಗೊಂಡು ಹೋಗಿ ಮಣ್ಣು ಮಾಡಿ ಎಲ್ಲ ಸೇಫ್ ಆಗೋಣ. ದೆಹಲಿ ದೇವತೆ ದುರಂತ ಕಥೆ, ದುರಂತ ಕಥೆ, ದುರಂತ ಕಥೆ. ಲೈ ನೀನೇನಾ ಏಳು ಸತ್ತಿದ್ದಕ್ಕೆ ಹತ್ಕೊಂಡಿದ್ದಲ್ಲ ಲೈ, ಏಳು ಸತ್ತಿದ್ದಕ್ಕೆಲ್ಲ ಅಳ್ತಿರೋದು ಇಂಥ ಫಿಗರ್ ಅನುಭವಿಸಕ್ ಆಗಿಲ್ವಲ್ಲ ಅಂತ ಅಳ್ತಿದ್ದಿಲ್ ಕಣೋ. ಈಗ್ಲಾದ್ರೂ ಇವಳು ಅಂದಾಣ ಇಂಚಿಂಚಾಗಿ ಅನುಭವಿಸಿ ನನ್ನ ಆಸೆ ಈಡೇಸ್ಕೊಳ್ತೀರಿ ಕಣೋ. ನೀವೇನ್ ಮನುಷ್ಯರು ರಾಕ್ಷಸರು? ಮನುಕುಲದ ಸೃಷ್ಟಿಕರ್ತ ಹೆಣ್ಣು, ನಿಮ್ಮನ್ನ ಹೆತ್ತ ತಾಯಿ ಕೂಡ ಹೆಣ್ಣು. ಹೆಣ್ಣನ್ನ ದೇವರಿಂದ ಪೂಜಿಸೋ ಈ ನಾಡಲ್ಲಿ ನಿಮಗೆ ಬದುಕೋ ಯೋಗ್ಯತೆ ಇಲ್ಲ. ಹೆಣ್ಣನ್ನ ಭೋಗದ ವಸ್ತು ಅಂತ ತಿಳಿದಿರೋ ನಿಮ್ಮಂತ ವಿಕೃತ ಮನೋಭಾವದವರಿಗೆ ನಾನು ಸಹಾಯ ಮಾಡಿದ್ರೆ ನನ್ನನ್ನ ಮಹಾಪಾಪ ಸುತ್ತಕೊಳ್ಳುತ್ತೆ. ಸ್ವಾಮಿ ಏನೋ ಕುಡ್ದಿರೋ ಅನ್ಬಿಡ ಏನೇನೋ ಮಾಡ್ಬಿಟ್ವಿ ಸ್ವಾಮಿ, ದಯವಿಟ್ಟು ನಮ್ಮ ನೀವೇ ಕಾಪಾಡ್ಬೇಕು ಸ್ವಾಮಿ. ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮ. ಸುತ್ತ ಅಷ್ಟ ದಿಗ್ಬಂಧನ ಹಾಕಿದ್ದೀನಿ. ನಾನು ಕೊಟ್ಟಿರೋ ತಾಯ್ತ ನಿಮ್ಮ ಹತ್ರ ಇರೋವರೆಗೂ ಯಾವ ದುಷ್ಟಶಕ್ತಿನೂ ನಿಮ್ಗೇನು ಮಾಡೋದಿಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ನಿಮ್ಮ ಸಾವು ಯಾವತ್ತಿದ್ರು ಅವಳಿಂದಾನೆ. ಗುರು ಗುರು ಬಾಗುರು ಹೋಗೋಣ, ಇಲ್ಲೇ ಶೂಟಿಂಗ್ ನಡೀತಾ ಇದೆ ಪಕ್ಕದಲ್ಲಿ. ಶೂಟಿಂಗ? ಅಯ್ಯಯ್ಯೋ ಶೂಟಿಂಗ್ ಸವಾಸನೆ ಬೇಡಪ್ಪ. ಯಾಕೆ ಕಾರ್ತಿಕ್? ನನ್ ಲವ್ ಸಕ್ಸಸ್ ಆಗಿದ್ದಿನ ನಾನು ನನ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುಡಿದ್ವಿ, ಪಾರ್ಟಿ ಮಾಡೋಣ ಅಂತ ಶೂಟಿಂಗ್ ಹತ್ರ ಹೋದ್ವಿ. ಅಲ್ಲಿ ಏನಾಯ್ತಂದ್ರೆ ಮೈ ಇದೆ ಮನಸ್ಸಿದೆ ಮಲಗಲು ಬಾಬೆಟ್ಟಿದೆ ಬಾರೆ ಸುಬ್ಬಲಕ್ಷ್ಮಿ ಹಾಯ್ ಹಾಯ್ ಶ್ರೀಕೃಷ್ಣನು ಬಿಟ್ಟು ಬರ್ತಾನೆ ಇವಳೋದ್ರೆ ರಾಧೇನಾ.
ಸುಬ್ಲಕ್ಷ್ಮಿ 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 ನೀನೈಶ್ವರ್ಯ ರೈಕ್ಕಿಂತ ಏನ್ ಕಮ್ಮಿ ಸುಬ್ಲಕ್ಷ್ಮಿ 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 ನನ್ ಡ್ಯಾಡಿ ಆದ್ರೆ ನೀನೆ ಕಣ್ಣೆಲೆ ಮಮ್ಮಿ ಸುಬ್ನಾತಿ ಸುಬ್ಲಕ್ಷ್ಮಿ ಸುಮ್ನಂತೂ ಕೂರೋದಿಲ್ಲ ಸೊಂಟನ್ನ ಕುಣಿಸಿದ್ರೆ ಊರೆಲ್ಲ ನೋಡ್ದಾರಲ್ಲ ನೀನೇ ಪುಣ್ಯವಂತ ನನ್ ಮಕ್ಳ ಇನ್ನು ಕುಡ್ಕೊಂಡ ಕೂತಿದ್ರಲ್ಲೋ ಅತ್ತೆ ಸಾಕು ಎದಳ್ರ ಓ ಬಂದೆ ಇರಮ್ಮ ಏನಮ್ಮ ಬಟ್ಟೆ ತಂದ ತಂದಿದೀನಿ ಅಪ್ಪ ಹಿಂಗ್ ಹುಷಾರಿಲ್ಲ ಅದಕ್ಕೆ ನಾನೇ ತಂದಿದೀನಿ ಇಲ್ಲ ತಗೊಂಬಮ್ಮ ಅಲ್ಲಿಗ್ ಬರಕ್ ಆಗಲ್ಲ ಅಣ್ಣಯ್ಯ ಯಾಕಮ್ಮ ಈ ಮನೆ ನೋಡಿದ್ರೆ ದಿಗ್ಬಂಧನ ಹಾಕಿರೋ ತರ ಇದೆ ನಾನ್ ಬೇರೆ ಮುಟ್ಟಾಗಿದ್ದೀನಿ ನೀವೇ ಬಂದ್ ತಗೊಳ್ಳಿ ಅಣ್ಣಯ್ಯ ಏನಮ್ಮ ಒಳ್ಳೆ ಶಾಸ್ತ್ರ ಸಂಪ್ರದಾಯ ಅನ್ಕೊಂಡು ಯಾವಾಗ್ಲೂ ಜಾಸ್ಮಿನ್ ಜಾಸ್ಮಿನ್ ಅನ್ಕೊಂಡು ಯಾಕೋ ಹಿಂಗ್ ಮಾಡ್ತೀರಾ
ಬುದ್ಧಿ 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 ಯಾಕ ಬುದ್ಧಿ ಇಷ್ಟೊಂದು ಯಕ್ಷಗೆಲ್ಲೋದಪ್ಪ ಅಕ್ಷಯ್ ಜಾಸ್ಮಿನ್ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಜಾಸ್ಮಿನ್ ಎಲ್ಲಿದ್ದಾಳೆ ಸ್ವಾಮೀಜಿಗಳೇ ಸರ್ ದಯವಿಟ್ಟು ನಾನು ಹೇಳೋದು ಕೇಳಿ ಸರ್ ಜಾಸ್ಮಿನ್ ಏನೂ ಆಗಿಲ್ಲ ನಿಜ ಹೇಳೋ ಸಮಾಧಾನ ಮಾಡ್ಕೋ ಕಾರ್ತಿಕ್ ಸಮಾಧಾನ ಮಾಡ್ಕೋ ನಿನಗ್ ನಾನು ಅವತ್ತೇ ಹೇಳ್ದೆ ಜಾಸ್ಮಿನ್ ದೆವ್ವ ಆಗಿ ಬಂದಿದ್ದಾಳೆ ಅಂತ ನೀನ್ ನನ್ ಮಾತು ನಂಬಲಿಲ್ಲ ನಾನು ಅದಕ್ಕೆ ಸ್ವಾಮೀಜಿನ ಕರ್ಕೊಂಡ್ ಬಂದಿದ್ದು ಜಾಸ್ಮಿನ್ ಈ ಭೂಮಿ ಮೇಲಿಲ್ಲ ಅವಳು ಸೇಡಿನ ಜ್ವಾಲೆಯಲ್ಲಿ ಕುದಿತಾ ಇದ್ದಾಳೆ ಆದ್ರೆ ಆಕೆ ನಿಜವಾಗ್ಲೂ ಶ್ರೇಷ್ಠಳು ತನಗೆ ಚಿತ್ರಹಿಂಸೆ ಕೊಟ್ಟುಕೊಂಡು ಐವರು ಮುಂದಿನ ಜನ್ಮದಲ್ಲಿ ಪಾಪಮುಕ್ತರಾಗಲಿ ಅಂತ ಅವರನ್ನ ಗಾಳಿ ನೀರು ಬೆಂಕಿ ಆಕಾಶ ಭೂಮಿಯಲ್ಲಿ ವಿಲೀನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಈತನನ್ನ ಗಾಳಿಯಲ್ಲಿ ವಿಲೀನ ಮಾಡೋದಕ್ಕೆ ತನ್ನ ತುದಿಗಾಲ ನಿಂತಿದ್ದಾಳೆ ಆಕೆ ಜೊತೆ ಸ್ವಲ್ಪ ದಿನ ಕಳೆದ ನೀನು ನಿಜವಾಗಲೂ ಶ್ರೇಷ್ಠನು ಅವಳು ಸತ್ರು ನಿನ್ ಮೇಲಿನ ಪ್ರೀತಿ ಸತ್ತಿಲ್ಲ ಪ್ರತಿ ಜನ್ಮದಲ್ಲೂ ಯಾವುದೋ ಒಂದು ರೂಪದಲ್ಲಿ ಅವಳು ನಿನ್ನ ಜೊತೆ ಇದ್ದೇ ಇರ್ತಾಳೆ ಏ ನೀಚ ಆಕೆನ ಎಲ್ಲಿ ಮಣ್ಣು ಮಾಡಿದಿರಾ ತೋರ್ಸು ನಡಿ ಬನ್ನಿ ಸ್ವಾಮಿ ತೋರಿಸ್ತೀನಿ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ತೆ ಕಳ್ಬೇಡ ಕರ್ತ ಧೈರ್ಯ ತಂದ್ಕೋ ನಮಸ್ತೆ ಸ್ವಾಮೀಜಿ ವಿಘ್ನೇಶ್ ಹೇಳಿ ಸ್ವಾಮೀಜಿ ನೀವು ನಿಮ್ ಕುಟುಂಬದವರು ಬೆಂಗಳೂರಿನ ಕನಕಪುರ ರಸ್ತೆಗೆ ಬನ್ನಿ ಫ್ಯಾಮಿಲಿ ಜೊತೆಗ ಜಾಸ್ಮಿನ್ ಕೇಸ್ ಬಗ್ಗೆ ಮಾತಾಡಬೇಕಾಗಿತ್ತು ಹಾಗೆ ನೀವು ಹುಡುಕ್ತಿರೋ ಅಪರಾಧಿ ನನ್ನ ಹತ್ರನೇ ಇದ್ದಾನೆ ಅಪರಾಧಿ ಸಿಕ್ಕಿದಾನ ನೀನು ಇಲ್ಲಿದ್ಯೋ ಸಾಕು ಕಾರ್ತಿಕ್ ಯಾರನ್ನು ಕಿಡ್ನಾಪ್ ಮಾಡಿಲ್ಲ ಯಾರನ್ನು ಕೊಲೆ ಮಾಡಿಲ್ಲ ಇವನು ಇವನು ಗ್ಯಾಂಗ್ನವರು ಜಾಸ್ಮಿನ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಸ್ವಾಮೀಜಿ ಏನ್ ಹೇಳ್ತಿದ್ದೀರಾ ನೀವು ನನ್ನ ಮಗಳು ಹೌದಮ್ಮ ನಿಮ್ ಮಗಳು ಹಸುನಿಗಿದ್ದಾಳೆ ಈ ಸಮಾಧಿ ಅವಳದೆ ಈ ಪಾಪಿಗಳು ತಮ್ಮ ಚಟಕ್ಕೋಸ್ಕರ ಅವಳನ್ನ ಕೊಲೆ ಮಾಡಿದ್ದಾರೆ ಅಯ್ಯೋ ಪಾಪಿ ನನ್ನ ಮಗರೇ ನನ್ನ ಮಗಳ ಸಾಯಿಸಾಕ್ಬಿಟ್ರಲ್ಲ Oh
ಏನೆ ಪುಟಿ? ನಿನ್ ಮದ್ವೆ ಹುಡುಗನ್ ಫೋಟೋ ಬಂದಿದೆ ತಗೋ. ಹೌದಾ? ನೀನ್ ಯಾಕೆ ಇಷ್ಟೊಂದು ಒಲಿತಿದ್ಯಾ? ನನಗೆ ನಾಚಿಕೆ ಆಗ್ತಿದೆ. ಹೇಯ್ ಹಾಗೆ ಜಾಸ್ತಿ ಆಯ್ತು ನಿನ್. ಯಾರಪ್ಪ ಈ ಪುಣ್ಯಾತ್ಮ? ಓ, ನಮ್ ಕಡ್ಲೆ ಬೀಜ. ಏನ್ರಿ ಬೀಜ ಅವ್ರೆ, ಗೊತ್ತಾಯ್ತಾ? ಯಾರು ಅವತ್ತು ದೇವಸ್ಥಾನ ರೋಸು ಗೊತ್ತಾಯ್ತು ಹೇಳಿ. ಅವತ್ತೇನೋ ತುಂಬಾ ಮಾತಾಡ್ತಾ ಇದ್ರಿ ಅಡಿ ಮುಡಿ ಅಂತ, ಇವತ್ತು ಗುಡಿಯಲ್ಲಿರೋ ದೇವಸ್ಥಾನ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಗುಡಿಯಲ್ಲಿರೋ ದೇವರು ಮಾತಾಡಕ್ ಶುರು ಮಾಡಿದಾಗ ನಮ್ಮಂತವರೆಲ್ಲ ಸೈಲೆಂಟ್ ಆಗಿರ್ಬೇಕಾಗತ್ತೆ. ನಾವು ನಂಬಿರೋ ದೇವರುಗಳು ಒಂದೊಂದ್ಸರಿ ಕೈ ಕೊಟ್ಬಿಡ್ತಾರೆ. ಏನ್ರಿ ಇವತ್ ತುಂಬಾ ಒಗಟೊಗಟಾಗಿ ಮಾತಾಡ್ತಿದ್ದೀರಾ? ನಾನು ಇವಾಗ ಏನೇ ಮಾತಾಡಿದ್ರು ನಿಮ್ಗೆ ಒಗಟಾಗಿ ಅನ್ಸುತ್ತೆ, ಮುಂದೆ ನಿಮ್ಗೆ ಗೊತ್ತಾಗತ್ತೆ ಬಿಡಿ. ಏನಾಯ್ತು ಇವನಿಗೆ? ಏನೇನೋ ಮಾತಾಡ್ತಿದ್ದಾನೆ, ಏನೇ ಇಲ್ಲ ಬಿಡು, ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತು ಇಡೀ ದೇಶ ತಲೆ ತಗ್ಸುವಂಥ ವಿಷಯಕ್ಕೆ ತೀರ್ಪು ನೀಡಲಾಗ್ತಿದೆ, ಅದಕ್ಕೆ ನೀವೇನಂತೀರಾ? ಹೆಣ್ಣಿಗೆ ಅತ್ಯಂತ ಉನ್ನತ ಸ್ಥಾನ ಕೊಟ್ಟಿರೋ ಏಕೈಕ ದೇಶ ನಮ್ಮದು, ಸಂಸ್ಕೃತಿ ನಮ್ಮದು ಅಂತ ಒಂದು ಹೆಮ್ಮೆ ಇತ್ತು. ಅದು ಕಾಲಕ್ರಮೇಣ ಎಲ್ಲಿ ನಶಿಸಿ ಹೋಗುತ್ತೋ ಅಂತ. ಯತ್ರ ನಾರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನೋ ವಾಕ್ಯನ ನಾವೇ ಮರ್ತಿದ್ದೀವಿ. ಅವಳು ನನ್ನಂತೆ ಹೆಣ್ಣೆ. ಅಯ್ಯೋ, ಆ ಮಗು ಎಷ್ಟು ನರಳಿ ನರಳಿ ಪ್ರಾಣ ಬಿಟ್ಟಿರ್ಬೋದು. ಯಾವ ಹೆಣ್ಣಿಗೂ ಆ ಸ್ಥಿತಿ ಬರೋದ್ ಬೇಡ. ನೋಡಿ, ಕಾನೂನು ಇರೋದೇ ನಿಮಗೋಸ್ಕರ. ಖಂಡಿತ ತೀರ್ಪು ನಿಮ್ ಪರವಾಗಿ ಆಗತ್ತೆ. ನಾನು ಒಂದ್ ಹೆಣ್ಣು, ಹೆಣ್ಣಿ ನೋವು ಸಂಕಟ ಏನು ಅಂತ ನನಗೂ ಅರ್ಥ ಆಗತ್ತೆ. ಆತನ್ಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನನ್ನ ಆಸೆ ಕೂಡ. ಆತನ್ಗೇನಾದ್ರೂ ಸಾಧಾರಣವಾದ ಶಿಕ್ಷೆ ಆದ್ರೆ ಆ ಕ್ಷಣ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಸಹ ನಿಮ್ ಜೊತೆ ಪ್ರತಿಭಟನೆ ಮಾಡ್ತೀನಿ, ಇದು ಸತ್ಯ. ಆದ್ರೆ ತೀರ್ಪರುವವರೆಗೂ ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಲ್ವಾ? ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಇದು ನನ್ನ ರಿಕ್ವೆಸ್ಟ್ ಕೂಡ, ಪ್ಲೀಸ್. ಬೇಕೇ ಬೇಕು, ಬೇಕೇ ಬೇಕು. ಯಾವುದೋ ಒಂದು ರೂಪದಲ್ಲಿ
ಅವಳು ನಿನ್ನ ಜೊತೆ ಇದ್ದೇ ಇರ್ತಾಳೆ. ನನ್ನ ಜೀವ ಹೋದ್ರೂ ನಾನು ನಿನ್ನ ಕೈ ಬಿಡಲ್ಲ ಕಾರ್ತಿಕ್. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೇಶು ರಂಭಾ ರೂಪೇಶು ಲಕ್ಷ್ಮೀ ಕ್ಷಮಯಾಧರಿತ್ರಿ. ಪ್ರಪಂಚದಲ್ಲೆಲ್ಲೂ ಸಿಗದ ಒಂದು ಸಾಂಪ್ರದಾಯಿಕ ನೆಲೆಕಟ್ಟನ್ನು ಹಾಗೂ ಮಹಿಳೆಗೆ ಅವಳದೇ ಆದ ಸ್ಥಾನಮಾನ ಗೌರವವನ್ನು ಕಲ್ಪಿಸಿರುವ ಏಕೈಕ ದೇಶ ನಮ್ಮದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಅಂದರೆ ಹೆಣ್ಣನ್ನು ಪೂಜಿಸುವ ಕಡೆ ದೇವರು ನೆಲೆಸಿರುತ್ತಾನೆ, ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಆದರೆ ಅವಳು ನರಳುವ ಕಡೆ ಯಾವೊಬ್ಬ ಜೀವಿಯೂ ಸುಖವಾಗಿರುವುದಿಲ್ಲ. ದ್ರೌಪದಿಯ ಕಣ್ಣೀರು ಮಹಾಭಾರತದ ಮುನ್ನುಡಿ, ಕೌರವರ ಪತನದ ಮೊದಲ ಹೆಜ್ಜೆಯಾಗಲಿಲ್ಲವೇ? ಸೀತೆಯ ನೋವು ರಾವಣನ ಸಾವಿನ ಮುನ್ನುಡಿ, ಲಂಕೆಯ ಅಂತ್ಯಕ್ಕೆ ನಾಂದಿಯಲ್ಲವೇ? ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೂ ತಾಯಿಯಾಗಿ, ಕೆಳತಿಯಾಗಿ, ಮನದನ್ನೆಯಾಗಿ, ಹೆಂಡತಿಯಾಗಿ ತನ್ನ ಅಸ್ತಿತ್ವವನ್ನು ಅರ್ಥಪೂರ್ಣವಾಗಿ ನಿಭಾಯಿಸುವ ಹೆಣ್ಣು ಕಾಮುಕರ ತೃಷೆಗೆ ಬಲಿಯಾಗೋ ಭೋಗದ ವಸ್ತು ಕೂಡ ಆಗಿ ಹೋಗಿರುವುದು ದುರದೃಷ್ಟಕರ. ಓ ಹೆಣ್ಣೇ,